ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಇನ್ವಾಲ್ವ್ಮೆಂಟ್ ಅಂದರೆ ಊರಿನವರ ಇನ್ವಾಲ್ವ್ಮೆಂಟ್, ನಾನು ನಿಮ್ಮ ಜೊತೆಗಿರುವವನು, ನೀವು ಆಯ್ಕೆ ಮಾಡಿದವನು, ನನಗೊಂದಷ್ಟು ಕನಸುಗಳಿದೆ ಮಾಡಬೇಕನ್ನೋದಿದೆ, ಆದರೆ ನೀವು ಯಾವುದಕ್ಕೆ ಕರಿತೀರಿ, ಯಾವುದು ಅರ್ಜೆಂಟ್ ಮಾಡ್ತೀರಿ, ಯಾವುದು ಆಗ್ಬೋದು ಅನ್ನೋ ಪಾಸಿಬಿಲಿಟಿ ತೋರಿಸ್ತೀರಿ, ಅದನ್ನು ಮಾಡುವ ಅನ್ನುವಂಥ ಒಂದು ಯೋಚನೆ ನಾನು ಇಟ್ಟುಕೊಂಡಿದ್ದೇನೆ. ಹಾಗೆ ಬೀಚ್ ಅನ್ನುವಂಥದ್ದು ಬೀಚೆ, ಅದಕ್ಕೆ ಅವರು ಬ್ರ್ಯಾಂಡ್ ಮಾಡಿಕೊಂಡು ಮಾರ್ಕೆಟ್ ಮಾಡಿಕೊಂಡು ಆಗ ಕಿಣಿಯವರು ಹೇಳಿದಾಗೆ ಅದು ಗೋವಾ ಬೀಚ್ ಅಂತ ಆಗಿದೆ, ಅದು ಓಮ್ ಬೀಚ್ ಅಂತ ಆಗಿದೆ. ಆದರೆ ಬೈಂದೂರಿನ ಬೀಚ್ಗಳಲ್ಲಿ ಸಹಿತ ಆ ರೀತಿ ಚಂದ ವ್ಯವಸ್ಥೆಗಳನ್ನು ಮಾಡ್ಬೋದು. ಆದರೆ ನಾವೆಷ್ಟೊತ್ತಿಗೂ ಕಲ್ಚರನ್ನು ಹಾಳು ಮಾಡಿಕೊಂಡು ಸಿಸ್ಟಮನ್ನು ಹಾಳು ಮಾಡಿಕೊಂಡು ಹೋಗ್ಲಿಕ್ಕೆ ನಾವು ತಯಾರಿಲ್ಲ. ಜೊತೆಯಲ್ಲೇ ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಪೂರಕವಾದಂಥದ್ದು ಮಾಡಬೇಕು. ಮುಂದಿನ ಹಂತಕ್ಕೆ ಹೋಗೋದಾದರೆ ಪ್ರವಾಸೋದ್ಯಮ ಇದು ಬಹಳ ಮುಖ್ಯ ಅಂತೇಳಿ ಅಂದ್ಕೊಂಡಿದ್ದೇನೆ. ಪ್ರವಾಸೋದ್ಯಮಕ್ಕೆ ಇರುವಂಥ ಅವಕಾಶಗಳು ಸಾಕಷ್ಟು ಇದೆ, ಮತ್ತು ಸಾಕಷ್ಟು ಪ್ರವಾಸಿ ಕೇಂದ್ರಗಳು ಇದೆ. ಅಲ್ಲಿರುವಂಥದ್ದು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ, ಮತ್ತು ಪ್ರವಾಸೋದ್ಯಮಕ್ಕೆ ಜನರನ್ನು ಆಕರ್ಷಿಸಲು ಬೇಕಾದಂಥ ಅಗತ್ಯತೆಗಳೇನಿದೆ ಅದನ್ನು ಒದಗಿಸುವಂಥ ಸಮಸ್ಯೆ. ಇದಕ್ಕೆಲ್ಲ ಏನು ಮಾಡ್ಬೋದು, ಮತ್ತು ಇದ್ರ ಜೊತೆಗೆ ಒಂದು ತೊಗೊಂಡ್ಬಿಡೋದು ಸರ್, ಸ್ವಚ್ಛತೆ ಪ್ರವಾಸೋದ್ಯಮ ಮತ್ತು ಸ್ವಚ್ಛತೆ ಒಟ್ಟಿಗೆ ಬರೋದ್ರಿಂದ ಅದನ್ನು ಒಂದು ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ಈಗ ಇವರು ಎತ್ತಿರುವಂಥದ್ದು ಒಂದು ಪ್ರವಾಸೋದ್ಯಮ ಮತ್ತು ಸ್ವಚ್ಛತೆ. ಪ್ರವಾಸೋದ್ಯಮ ವಿಷಯಕ್ಕೆ ನಮ್ಮ ತಾಲೂಕು ಬಿಟ್ಟರೆ ಇಷ್ಟು ಒಳ್ಳೆ ತಾಲೂಕು ಸಿಗಲಿಕ್ಕಿಲ್ವೇನೋ, ಅಷ್ಟು ಒಳ್ಳೆ ತಾಲೂಕು ನಮ್ಮದು. ನೀವು ಮರವಂತೆದು ಒಂದು ಫೋಟೋ ಸಾಕು ಇಂಟರ್ನೆಟ್ಟಲ್ಲಿ, ಅದರ ಹಿಂದೆ ಎಷ್ಟು ಜನ, ಎಷ್ಟು ಲಕ್ಷ ಜನ ಅದನ್ನು ನೋಡಲಿಕ್ಕೆ ಬಿದ್ದಿರ್ತಾರೆ ಅಂತೇಳಿ ಹೇಳಿ. ಅಂಥ ಒಂದು ಚಂದ ಬೀಚ್ ನಮ್ಮ ಹತ್ರ ಇದೆ. ಸರಿ ಮಾಡಿದರೆ ಸೋಮೇಶ್ವರ ಬೀಚ್ ಎಷ್ಟು ಚಂದ ಆಗ್ಬೋದು, ಬೈಂದೂರು ಸೋಮೇಶ್ವರ ಅನ್ನುವಂಥದ್ದು. ಇನ್ನೊಂದು, ಎಲ್ಲಿ ನೋಡಿದರು ಬೀಚ್ ಅನ್ನುವಂಥದ್ದು ಬೀಚೆ, ಅದಕ್ಕೆ ಅವರು ಬ್ರ್ಯಾಂಡ್ ಮಾಡಿಕೊಂಡು ಮಾರ್ಕೆಟ್ ಮಾಡಿಕೊಂಡು ಆಗ ಕಿಣಿಯವರು ಹೇಳಿದಾಗೆ ಅದು ಗೋವಾ ಬೀಚ್ ಅಂತ ಆಗಿದೆ, ಅದು ಓಮ್ ಬೀಚ್ ಅಂತ ಆಗಿದೆ. ಆದರೆ ಬೈಂದೂರಿನ ಬೀಚ್ಗಳಲ್ಲಿ ಸಹಿತ ಆ ರೀತಿ ಚಂದ ವ್ಯವಸ್ಥೆಗಳನ್ನು ಮಾಡ್ಬೋದು. ಆದರೆ ನಾವೆಷ್ಟೊತ್ತಿಗೂ ಕಲ್ಚರನ್ನು ಹಾಳು ಮಾಡಿಕೊಂಡು ಸಿಸ್ಟಮನ್ನು ಹಾಳು ಮಾಡಿಕೊಂಡು ಹೋಗ್ಲಿಕ್ಕೆ ನಾವು ತಯಾರಿಲ್ಲ. ಜೊತೆಯಲ್ಲೇ ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಪೂರಕವಾದಂಥದ್ದು ಮಾಡಬೇಕು. ಅಲ್ಲಿ ನಾನು ಕೇಳಿರೋದು ಏನು ಕೇಳಿದರೆ, ಕೇರಳದಲ್ಲಿ ಈ ಸ್ವಸಹಾಯ ಸಂಘಗಳ ರೂಪದಲ್ಲಿ ಜನರಿಗೆ ಟ್ರೈನಿಂಗ್ ಆಗಿರ್ತದೆ. ಒಬ್ಬ ಟೂರಿಸ್ಟ್ ಜೊತೆ ನಾವು ಕಾಂಪ್ಲಿಕೇಶನ್ ಮಾಡಿಕೊಂಡ್ರೆ, ನಾವು ಗಲಾಟೆ ಮಾಡಿಕೊಂಡ್ರೆ, ಅವರಿಗೊಂದು ಸರಿಯಾದ ವರ್ತನೆ ತೋರಿಸಿದ್ರೆ, ಅವನು ಇಂಟರ್ನೆಟ್ಟಲ್ಲಿ ಬರ್ದ ಅಂತೇಳಿ ಹೇಳಿದರೆ ಅದು ನೆಗೆಟಿವ್ ಮಾರ್ಕಿಗೆ ಹೋಗ್ತಾ ಇರ್ತದೆ, ಅಲ್ಲಿ ಊರಿಗೆ ಹೋಗಬಾರ್ದು ಅಂತ. ಹಾಗಾಗಿ ಕೇರಳದಲ್ಲಿ ಬೇರೆಯವ್ರನ್ನ ಹೇಗೆ ಮಾತಾಡಿಸ್ತಾರೆ ಗೊತ್ತಿಲ್ಲ, ಟೂರಿಸ್ಟನ್ನು ಒಂದು ಸಣ್ಣ ಅಂಗಡಿಯವನು ಚಂದ ಮಾಡಿ ಮಾತಾಡಿಸ್ತಾನೆ, ರಿಕ್ಷಾನು ಸಹಿತ ಚಂದ ಮಾಡಿ ಮಾತಾಡ್ತಾನೆ. ಯಾಕಂದರೆ ಅವ ಬಂದರೆ ಮಾತ್ರ ಅಲ್ಲಿ ವ್ಯವಹಾರ, ಅವ್ರು ಬಂದರೆ ಮಾತ್ರ ಅವ್ರ ಬಿಸ್ನೆಸ್. ಸೊ ಇಂಥದ್ದೊಂದು ಒಂದು ಅವೇರ್ನೆಸ್ ಟ್ರೈನಿಂಗ್ ಬಹುಶಃ ನಾವು ಬೈಂದೂರು ತಾಲೂಕಿನಾದ್ಯಂತ ಮಾಡ್ಕೋಬೇಕಾದಿತ್ತು. ಆಗ ನಾವು ಅತಿಥಿಗಳನ್ನು ಗೌರವಿಸೋದನ್ನು ಕಲ್ತ್ಕೋತೇವೆ, ಅವರಾಗ ಬೈಂದೂರಿನ ಬೀಚ್ಗಳನ್ನು ನೋಡ್ಲಿಕ್ಕೆ ಬರ್ತಾರೆ. ಸೇಫ್ಟಿ ಕೊಡಬೇಕು ಅವರಿಗೆ, ಸೆಕ್ಯುರಿಟಿ ಇರಬೇಕು, ಟೆಂಪಲ್ ಟೂರಿಸಮ್ ಎಲ್ಲ ದೇವಸ್ಥಾನಗಳನ್ನು ನೋಡ್ಲಿಕ್ಕೆ ಬರ್ಬೋದು. ಆಗ ಅವ್ರು ಚಂದ ಮಾಡಿ ಹೇಳಿದರು ಟೂರಿಸಮ್ ಬಗ್ಗೆ ತುಂಬ ಆಳಕ್ಕೆ ಹೋದವರು ಕಿಣಿಯವರು ಅಂತ ಹೇಳಿದರೆ. ಕೊಲ್ಲೂರಿಗೆ ಬಂದವರು ಒಂದೆರಡು ದಿವಸ ಬೈಂದೂರಲ್ಲೆಲ್ಲ ಇದ್ದು ಹೋಗೋ, ಇಲ್ಲೊಂದು ಜಾಗ ಇದೆ, ಇಲ್ಲೊಂದು ಜಾಗ ಇದೆ, ಇಲ್ಲೊಂದು ಹೋಟೆಲ್ ಇದೆ ಅಂತ ಆದಾಗ ಮಾತ್ರ ಅದೊಂದು ಸಣ್ಣಕ್ಕೆ ಒಂದು ಆದಾಯಗಳು ಹೆಚ್ಚಾಗ್ತಾ ಹೋಗುವಂಥದ್ದು. ಸರ್ಕಾರದ ಯೋಜನೆಗಳು ಹತ್ತಾರಿದೆ, ಪೂರಕವಾಗಿ ಸ್ಥಳೀಯ ವ್ಯವಸ್ಥೆಗಳು ಒಗ್ಗಟ್ಟಾಗಿ ಒಂದಷ್ಟು ಯೋಜನೆಗಳನ್ನು ಮಾಡಬೇಕು. ಎಲ್ಲಿಯೂ ಸಹಿತ ಸಂಸ್ಕೃತಿ ಹಾಳಾಗದ ರೀತಿಯಲ್ಲಿ ಯೋಜನೆಗಳಾದರೆ ಅದೊಂದು ನಮ್ಮ ತಾಲೂಕಿಗಿರುವ ದೊಡ್ಡ ಎಸೆಟ್. ಅದು ಈ ರೀತಿ ಒಂದು ಟೂರಿಸಮನ್ನೇ ಎಸೆಟ್ ಮಾಡ್ಕೊಳ್ಬೋದಾದ ಅವಕಾಶ ಬೈಂದೂರಿಗಿದೆ, ಅಷ್ಟೇ ಕಷ್ಟವೂ ಇದೆ, ಅದನ್ನು ಮಾಡ್ಬೋದು. ಇನ್ನೊಂದು, ಸ್ವಚ್ಛತೆ ದೃಷ್ಟಿಯಿಂದ ನಾವೀಗ ಸುಮ್ಮನೆ ಒಂದು ಸಾಂಕೇತಿಕವಾಗಿ ಪ್ರತಿ ಭಾನುವಾರ ಕ್ಲೀನ್ ಕಿನಾರ ಅಂತೇಳಿ ಶುರು ಮಾಡಿಕೊಂಡಿದ್ದೇವೆ. ಅವರೇ ಮಾಡ್ತಾರೆ ಸ್ಥಳೀಯರು, ನಾವು ಹೋದ್ರೆ ಸಾಕು, ನಾವು ಸೇರಿಕೊಂಡ್ರೆ ಸಾಕು. ಯಾರೋ ಕೇಳಿದರು ಎಲ್ಲವನ್ನು ಎಮ್ ಎಲ್ ಎ ಅವರೇ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದ ಕೇಳಿದರು. ನಮ್ಮ ಪ್ರಶ್ನೆ ಇರೋದು, ನಾವು ಒಂದೊಂದು ಬೀಚನ್ನು ಮಾಡ್ತಾ ಹೋಗ್ತಾ ಇದ್ದೇವೆ, ಇದು ಒಂದು ರೌಂಡ್, ಎರಡು ರೌಂಡ್, ಮೂರು ರೌಂಡ್ ಹೋಗ್ಬೋದು. ನಮ್ಮ ಜೊತೆ ಯಾರು ನೂರಾರು ಜನ ಸೇರ್ಕೋತಾರೆ, ನಮ್ಮ ವಿಶ್ವಾಸ ಇರುವುದು ಎರಡನೇ ಅವ ಬೀಚಲ್ಲಿ ಕಸ ಬಿಸಾಡ್ಲಿಕ್ಕಿಲ್ಲ ಅಂತ. ಆ ದಿವಸ ಎಷ್ಟು ಹೆಕ್ತಾನೋ ಬೇರೆ ವಿಷಯ, ನಾಳೆ ಒಂದು ಕಸ ಬಿಸಾಡುವಾಗ ಯೋಚನೆ ಮಾಡಿ, ಅವನು ನಾವೇ ಹೆಕ್ಕಬೇಕಾದ್ದು ನಮ್ಮ ಕರ್ತವ್ಯ ಅಂತ. ಕ್ಲೀನ್ ಬೀಚಲ್ಲಿ ನಮ್ಮ ಕಲ್ಪನೆ ಇರೋದು ಜನರ ಅವೇರ್ನೆಸ್. ಬೈಂದೂರು ಪಡುವರಿ ಬೀಚ್ ಕ್ಲೀನ್ ಆದಾಗ ಹುಡುಗರು ನನ್ನನ್ನು ಕರ್ಕೊಂಡು ಹೋದರು ಕಾರ್ ಅಂತ ಹೇಳಿದಾಗೆ, ಎಲ್ಲರ ಮನೆ ಹಿಂದ್ಗಡೆ ಒಂದೊಂದು ತೋಡ್ ಅಂತಿರ್ತದೆ, ಅದು ಮಳೆಗಾಲದ ನೀರು ಹೋಗ್ಲಿಕ್ಕೆ ಇರ್ಬೋದು. ಈಗ ಎಲ್ಲ ಸ್ವಚ್ಛ ಭಾರತ ಬಂದ ಮೇಲೆ ಎಲ್ಲ ಪಂಚಾಯತಲ್ಲಿ ಗಾಡಿಗಳನ್ನು ಕಳಿಸ್ತಾರೆ, ಯಾರೂ ಕೊಡೋದಿಲ್ಲ ಕಸಗಳನ್ನು ಅಂತ. ವಿಷಯ ಅಂತ ಕೇಳಿದ್ರೆ ಮನೆ ಬೆನ್ನಟ್ಟು ತೋಡ್ ಇರೋದು ಎಂತಕ್ಕೆ, ಅಲ್ಲಿ ತೆಗ್ದು ಹೀಗೆ ಮಾಡ್ರೆ ಸೈ ಅಲ್ಲ, ಅದು ಇಲ್ಲಾರು ಪ್ಯಾಕೆಟಿಗೆ ಹಾಕ, ಎರಡು ಕಸ ಬೇರೆ ಮಾಡ್ಕೊ, ಪ್ಲಾಸ್ಟಿಕ್ ಬೇರೆ ಇದು ಮಾಡಬೇಕು ಅಂಥದ್ದು ಮಾಡಬೇಕು, ರೆಡಿ ಇರುವುದಿಲ್ಲ ಅಂದರೆ ಸಮಸ್ಯೆ ಎಲ್ಲಿ ಉಳಿತು, ಅವೇರ್ನೆಸ್ ಎಲ್ಲ ಉಳಿತು. ಸ್ವಚ್ಛ ಭಾರತ ಅನ್ನುವಂಥದ್ದು ಕಲ್ಪನೆ ಜನರ ಮನಸ್ಸಿಗೆ ಕೂತ್ಕೊಳ್ದಿದ್ದಾಗ ಯಾವುದೂ ಸ್ವಚ್ಛತೆ ಆಗುವುದಿಲ್ಲ. ಸೊ ಹಾಗಾಗಿ
ಸ್ವಚ್ಛ ಭಾರತ ನಾವು ಕ್ಲೀನ್ ಬೀಚ್ ಅಂತ ಹೊರಟೆವು, ಇನ್ನು ಕ್ಲೀನ್ ಟೆಂಪಲ್ ಅಂತ ಹೋಗೋರಿದ್ದೇವೆ, ಕ್ಲೀನ್ ಫಾರೆಸ್ಟ್ ಅಂತ ಹೋಗೋರಿದ್ದೇವೆ. ಅಲ್ಲೆಲ್ಲ ಹೋದಾಗ ನಮಗಿರೋದು ಕೊನೆಗಿಷ್ಟೇ. ಕೊನೆಗೆ ನಮ್ಮ ಜೊತೆಗಿದ್ದವ ಒಂದು ಕಸ ಬಿಸಾಡ್ಲಿಕ್ಕಿಲ್ಲ, ಇನ್ನೊಂದು ಕಸ ಬಿಸಾಡುವಾಗ ಹೇಳಿ ಅವನು ಹಾಗೆಲ್ಲ ಬಿಸಾಡಬಾರ್ದು ಮಾರೆ, ಅಲ್ಲೊಂದು ಕಸದ ಬುಟ್ಟಿ ಉಂಟು ಅಂತಲೇ ಹೇಳಿ. ಸೊ ಇದಾದಾಗ ಮಾತ್ರ ಸ್ವಚ್ಛ ಭಾರತ ಸ್ವಚ್ಛ ಬೈಂದೂರು ಸಾಕಾರ ಆದಿತ್ತು. ಜನರ ಸಹಕಾರ, ಜನರ ಇನ್ವಾಲ್ವ್ಮೆಂಟ್ ಇಲ್ಲದೇ ಇದ್ದರೆ ನೀವು ಚಿನ್ನವೇ ತಂದು ಬಚ್ಚಿದ್ರು ಅದ್ರ ಮೇಲೂ ಒಂದು ಕವಳ ಒಗೆದು ಹೋಗ್ಬೋದು ಅನ್ನೋದು ಒಂದಿದೆ. ಹಾಗಾಗಿ ಜನರಿಗೆ ಅವೇರ್ನೆಸ್ ಇರಬೇಕಾದ ಅಗತ್ಯ. ಜೊತೆಯಲ್ಲಿ ಸಾಕ್ತಾ ಇದ್ದೇವೆ, ನೋಡಬೇಕು ಎಲ್ಲಿವರೆಗೆ ಹೋಗ್ತದೆ ಅಂತೇಳಿ ಹೇಳಿ. ಮಾಹಿತಿ ಒಂದು ಹೇಳಿಬಿಡ್ತೇನೆ. ಒಂದು ಕ್ರೂಸ್ ಒಂದು ಪ್ರಯೋಗಕ್ಕೆ ಮಾಡಿದರು ಗಂಗೊಳ್ಳಿ ಹತ್ರ, ಹಿನ್ನೀರಿನಲ್ಲಿ, ಗೋವಾದಲ್ಲಿ, ಗಂಗೊಳ್ಳಿಯಲ್ಲಿ. ಆದರೆ ನಾವು ಕೇರಳದಲ್ಲಿ ಅದನ್ನೇ ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದಾರೆ ಅವರು. ಹಿನ್ನೀರು ಸ್ವೀಟ್ ವಾಟರ್ ಆದಾಗ ಮಾತ್ರ ಇದು ಸಾಧ್ಯ. ನಮ್ಮಲ್ಲಿರುವುದು ಹೆಚ್ಚು ಸಾಲ್ಟ್ ವಾಟರ್ಗಳು. ಆದರೆ ನಾನು ಯಾರು ಆ ಜಿಯೋಲಜಿ ಸೈಂಟಿಸ್ಟ್ ಅಂತ ಹೇಳಿದೆ, ಆ ಪುಣ್ಯಾತ್ಮನ ಹತ್ರ ಮಾಹಿತಿ ತೊಗೊಂಡು ಬಂದೆ, ಸಾಧ್ಯ ಉಂಟು. ಸಾಲ್ಟ್ ವಾಟರ್ ಮತ್ತು ಸ್ವೀಟ್ ವಾಟರ್ ಅನ್ನು ಅವನು ಹೇಳೋದು ಪಂಚಗಂಗಾವಳಿ ನದಿಯಲ್ಲೇ ದೋಣಿ ಮತ್ತು ಹಡಗು ಹೋಗುವ ರೀತಿ, ಅದೇನಾದರೂ ಅಗತ್ಯ ಇದ್ದರೆ ಬೋಟ್ ಆಚೀಚೆ ಪಾಸಾಗಿಯೂ ಸ್ವೀಟ್ ವಾಟರ್ ಮತ್ತು ಸಾಲ್ಟ್ ವಾಟರನ್ನು ಸಪ್ರೇಟ್ ಮಾಡುವ ಬ್ರಿಡ್ಜ್ ಬಂದಿದೆ. ಅದಾದರೆ ನಾವು ಹೇಳಿದ ಗಂಗೊಳ್ಳಿ ಮತ್ತು ಕುಂದಾಪುರದ ಒಂದು ಕನೆಕ್ಷನ್ ಒಂದು ದೊಡ್ಡ ಹೋರಾಟ ಇದೆಯಲ್ಲ ಸರ್, ಅದು ಸಹಿತ ಆಗ್ಬೋದು. ಗಂಗೊಳ್ಳಿಯವರು ಕುಂದಾಪುರಕ್ಕೆ ಹೋಗಬೇಕಿದ್ರೆ ಈಚೆ ತ್ರಾಸಿಗೆ ಬಂದು ಹೋಗೋದು 17 ಕಿಲೋಮೀಟ್ರ್, ಅಲ್ಲೇ ಸಮುದ್ರದಲ್ಲಿ ಆಚೆ ನಡ್ಕೊಂಡು ಹೋದ್ರೆ 1.5 ಕಿಲೋಮೀಟ್ರ್, ಅದೊಂದು ಅವರ ದೊಡ್ಡ ಬೇಡಿಕೆ. ಆದರೆ ವಯಬಿಲಿಟಿ ಫಿಸಿಬಿಲಿಟಿ ಅಂತ ಹೇಳಿದಾಗ ಎಷ್ಟು ಜನ ಓಡಾಡ್ತಾರೆ, ಹೈವೇ ಅಲ್ಲಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಆಗ್ತಿತ್ತು, ಹೈವೇ ಹೋಗಲಿಲ್ಲ ಅನ್ನುವ ಇದೆ. ಆದರೆ ಈ ಪ್ರಾಜೆಕ್ಟ್ ಬಂದರೆ ಹಿಂದಿನ 100 ಎಕರೆಗಳು ಸ್ವೀಟ್ ವಾಟರ್ ಆಗ್ತದೆ, ಆಗ ಅಲ್ಲೆಲ್ಲವೂ ಪ್ರವಾಸೋದ್ಯಮ ಹೆಚ್ಚು ಮಾಡ್ಬೋದು, ಇಡೀ ಬೈಂದೂರನ್ನು ಬದಲಾಯಿಸಿ ಬಿಡ್ಬೋದು. ದುಬೈಯಲ್ಲಿ ಮಾಡಿದ್ದು ಇದನ್ನೇ, ಸಿಂಗಾಪುರದಲ್ಲಿ ಮಾಡಿದ್ದು ಇದನ್ನೇ. ಅಲ್ಲಿ ಹಿನ್ನೀರನ್ನು ಸ್ವೀಟ್ ವಾಟರ್ ಅಂದರೆ ಸಾಲ್ಟ್ ವಾಟರಿಂದ ಬೈಫರ್ಕೇಟ್ ಮಾಡಿದಾಗ ಟೂರಿಸಮ್ ಬೆಳೆದದು. 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಆಸಕ್ತಿ ಇದೆ. ಒಂದೇ ಒಂದು ಅಂತೇಳಿ ಹೇಳಿದ್ರೆ ಕೆಳಗಡೆ ಬೇಕು ನಮ್ಮಲ್ಲಿ ಅನ್ನುವಂಥ ಒಂದು ವೇದಿಕೆ ಬೇಕು. ಬಹುಶಃ ಅದಾದರೆ ಪ್ರವಾಸೋದ್ಯಮದ ಒಂದು ಚಿತ್ರಣ ಬದಲಾಗ್ತದೆ. ಪಡಿಯಾರರು ಹೇಳಿದಾಗೆ ಆ ಖಾಸಗಿ ಸಹಭಾಗಿತ್ವ ಬಂದಾಗ ಅವರು ಅದೊಂದು ಸ್ವಲ್ಪ ಇಂಟ್ರೆಸ್ಟಲ್ಲಿ ಫೋರ್ಸಲ್ಲಿ ಮಾಡ್ತಾರೆ. ಇಲ್ಲದೇ ಇದ್ದರೆ ಸರ್ಕಾರ ಅಂತ ಹೇಳಿದಾಗ ಇದ್ದವರು ತಡೆ ಹಾಕೋದು, ಹೋರಾಟ ಮಾಡೋದು, ನಿಲ್ಲೋದು, ಮಾಹಿತಿ ಕೊಡೋದು, ಅದರಲ್ಲೇ ಹೋದಿತ್ತು. ಸೊ ಅಗತ್ಯ ನಮ್ಮಲ್ಲೇ ಟೂರಿಸಮ್ ಇಂಪ್ರೂವ್ಮೆಂಟಿಗೆ ಖಾಸಗಿ ಸಹಭಾಗಿತ್ವ ಇದ್ದಾಗ ಎಲ್ಲರೂ ಇನ್ವಾಲ್ವ್ ಆದಾಗ ತುಂಬ ಬದಲಾವಣೆಗಳನ್ನು ಬೈಂದೂರಲ್ಲಿ ತರ್ಬೋದು. ಬಹುಶಃ ಇದೇ ದೊಡ್ಡ ಕನಸಾಗಿ ಉಳಿತದೆ ಅಂತ ಅಂದ್ಕೊಳ್ತೇನೆ ನಾನು. ಮರವಂತೆ ಬೀಚ್ ಬಗ್ಗೆ, ಮರವಂತೆ ಬೀಚ್ನಲ್ಲಿ ಈಗಲೂ ಕೂಡ ಈ ಗುಜರಿ ವಾಹನ ಒಂದು ನಿಂತಿದೆ, ತುಂಬ ಹಳೆಯದು, ಅದು ಐತಿಹಾಸಿಕ ಸ್ಮಾರಕ. ಹಾಗೆ ಈ ಮೀನ್ ಲಾರಿಗಳೆಲ್ಲ ಅಲ್ಲಿ ನಿಲ್ತವೆ, ಆ ಮೀನಿನ ಕೊಳಕ ನೀರುಗಳು ಏನು ಡ್ರಮ್ ಅಲ್ಲಿ ತುಂಬಿಸ್ಕೊಂಡ್ ಬರ್ತಾರೆ, ಅದನ್ನ ಅಲ್ಲಿಯೇ ಅನ್ಲೋಡ್ ಮಾಡ್ತಾರೆ. ಅದು ತುಂಬ ಅಸಹ್ಯವಾಗಿ ಕಾಣ್ತದೆ. 1,000 ಜನ ಪ್ರವಾಸಿಗರು ಬಂದು ವೀಕ್ಷಣೆ ಮಾಡುವಂತ ಸ್ಥಳ, ನಮ್ಮೂರಿನ ಹೆಗ್ಗುರುತು, ಅಲ್ಲಿ ಈ ರೀತಿ ಆಗ್ತಾ ಇರುವಂಥದ್ದು. ಕನಿಷ್ಠ ಅದಾದರೂ ಕ್ಲೀನ್ ಇದ್ರೆ, ಒಂದಿಷ್ಟು ತುರ್ತಾಗಿ ಆದರೆ ಒಂದು ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಪ್ರವಾಸಿಗರಿಗೆ, ಮತ್ತು ಲಾರಿಗಳು ಸಂಜೆ ಹೊತ್ತಿಗೆ ಬೈರ್ದೆಸೆಗಳು ಅಲ್ಲೇ ಬೀಚ್ ನೀರಿಗೆ ಯೂಸ್ ಮಾಡ್ತಾರೆ. ಸೊ ಅದನ್ನು ನೋಡೋರು ಸಹ ಯಾರೂ ಇರುವುದಿಲ್ಲ ಅಲ್ಲಿ. ಮರವಂತೆ ಪ್ರವಾಸಿ ಕೇಂದ್ರದಲ್ಲಿ ವಾಹನಗಳ ನಿಲುಗಡೆಗೆ ಸ್ಥಳ ಇಲ್ಲ ಅಂತ ಹೇಳುವ ಪ್ರಶ್ನೆ. ಈ ನ್ಯಾಷನಲ್ ಹೈವೇ ಮಾಡುವಾಗ ಒಂದು ರಸ್ತೆ ಏರಿಯಾ ಅಂತ ಮಾಡ್ತಾರೆ, ಅದು ಮರವಂತೆಗೆ ಬಂತು. ಮರವಂತೆಯಲ್ಲಿ ಅದು ಮೀನುಗಾರರು ಮತ್ತು ದಲಿತರು ಅವರ ವಾಸವಾಗಿರುವಂಥ ಸ್ಥಳ ಆದ್ದರಿಂದ ಅದಕ್ಕೆ ಆಕ್ಷೇಪ ಬಂತು, ಮತ್ತು ಸರ್ಕಾರ ಅದನ್ನು ರದ್ದು ಮಾಡಿತ್ತು. ಅದಕ್ಕೆ ಪರ್ಯಾಯವಾಗಿ ತ್ರಾಸಿಯಲ್ಲಿ ಈಗ ಒಬ್ಬರು ಖಾಸಗಿಯವರ ಅವರು ಅದನ್ನು ಸರ್ಕಾರಕ್ಕೆ ಈಗಾಗಲೇ ಅದು ಹ್ಯಾಂಡ್ ಓವರ್ ಮಾಡಲಿಕ್ಕೆ, ಅಂದರೆ ಎಕ್ವಿಷನ್ ಆ ಪ್ರೊಸೆಸ್ ನಡೀತಾ ಇದೆ. ಅದು ಸ್ವಲ್ಪ ವೇಗ ಪಡೆದರೆ ಅಲ್ಲಿ ಅದು ಸುಮಾರು 5-6 ಎಕರೆ ಅಲ್ಲಿ ರಸ್ತೆ ಏರಿಯಾ ಮಾಡಿದರೆ ಈ ಲಾರಿಗಳು ಎಲ್ಲೆಲ್ಲಿ ನಿಲ್ಲುವುದನ್ನು ತಡೀಬಹುದು. ಗುರುಗಳು ಹೇಳಿದ ಒಂದು ಸಜೆಷನ್ 2-3, ಆ ಮರವಂತೆದ ಆ ಜಾಗದ ಪ್ರೋಸೆಸ್ ಮುಗಿದ್ರೆ ಅದು ಬೇಗ ಪಾರ್ಕಿಂಗ್ ಆಗ್ತದೆ ಅಂತ ಹೇಳಿದ್ದು ಒಂದು ಒಳ್ಳೆ ವಿಷಯ ಅದು. ಅದರಲ್ಲಿ ಸರ್ವಿಸ್ ರೋಡ್ ಇಲ್ಲದೇ ಇರೋದು, ಪಾರ್ಕಿಂಗ್ ಬೇ ಅನ್ನೋದು ಇಲ್ಲದೇ ಇರುವ ಪರಿಣಾಮ ಲಾರಿಗಳು ಅಲ್ಲೇ ನಿಲ್ಲಿಸ್ತಾರೆ. ಅಂಗಡಿಗಳನ್ನು ಹಾಕಬಾರ್ದು ಅಂತ ಹೇಳಿರ್ತಾರೆ, ಮತ್ತೆ ಹಾಕ್ಕೊಂಡಿರ್ತಾರೆ. ಒಟ್ಟು ಅದಿಷ್ಟು ವ್ಯವಸ್ಥೆಗಳು, ಒಂದು ಕೆಲಸ ಆಗಲಿಲ್ಲ ಅಂತೇಳಿ 10 ಕೆಲಸಗಳನ್ನು ಅವರು ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು ನಡೀತಾ ಇದೆ. ಸೊ ಅದೆಲ್ಲವೂ ಸಹಿತ ಅವ್ರಿಗೊಂದು ಸರ್ತಿ ಮೊನ್ನೆ ಅಲ್ಲಿ ಹೋಗಿ ಅಧಿಕಾರಿಗಳನ್ನು ಕರೆದು ತೋರಿಸಿದ್ದೇವೆ, ಇದಿಷ್ಟು ಬೇಗ ಸರಿ ಆಗಬೇಕು ಅಂತೇಳಿ ಹೇಳಿ.
ಆಕ್ಸಿಡೆಂಟ್ನಲ್ಲಿ ಹೈಯೆಸ್ಟ್ ಇರುವುದು ಸಿ ಸಿ ಕ್ಯಾಮರಾಗಳ ಕೊರತೆ. ಸಿ ಸಿ ಕ್ಯಾಮರಾ ಸರಿ ಇರ್ತದೋ ಬಿಡ್ತದೋ, ಕದಿಯೋ ನೀವು ಒಂದು ಸಣ್ಣದಾದರೂ ಭಯ ಇರ್ತದೆ, ಕ್ಯಾಮರಾ ಉಂಟು ಅಂತೇಳಿ ಹೇಳಿ ನಾನು ಅದನ್ನು ಹೇಳಿದೆ. ಆ ರೀತಿಯಾದರೂ ಒಂದಷ್ಟು ಮಾಡಬೇಕು ಸಿ ಸಿ ಕ್ಯಾಮರಾ ಅಂತ ಕೇಳ್ಕೊಂಡಿದ್ದೇನೆ, ಮಾಡ್ಬೋದು, ಅಧಿಕಾರಿಗಳು ಒಂದಷ್ಟು ದಿನ ಕೊಟ್ಟಿದ್ದೇನೆ, ಇಲ್ಲದೇ ಇದ್ರೆ ನಮ್ಮ ಹೋರಾಟದಲ್ಲಿ ನಾವು ಮಾಡ್ಕೋಬೇಕು ಅನ್ನುವ ವಿಷಯದಲ್ಲಿದ್ದೇನೆ. ಈ ನನ್ನ ಪ್ರಶ್ನೆ, ಇದು ಯಾವ ಕ್ಷೇತ್ರ ಸಾಮಾನ್ಯವಾಗಿ ಇದು ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿದೆ. ನಾನು ಸಾಧಾರಣ ಅಬ್ಸರ್ವ್ ಮಾಡಿದವಾಗ ಬೈಂದೂರು ಮುನ್ಸಿಪಾಲ್ಟಿ ಈಗ ಒಂದು ನಗರವನ್ನು ಸ್ವಚ್ಛವಾಗಿಡುವಂಥ ಕೆಲಸ ಒಂದು ನಗರ ಪಾಲಿಕೆ ಯಾವುದೋ ಒಂದು ಬರ್ತದೆ, ಬೈಂದೂರು ಮುನ್ಸಿಪಾಲ್ಟಿಗಳು. ಬೈಂದೂರು ಆ ವಿಷಯದಲ್ಲಿ ತುಂಬ ಹಿಂದುಳಿದಿದೆ. ಬೇಸಿಕ್ ಇದೇನು ಏನು ಖರ್ಚಿಲ್ಲ, ಆಲ್ರೆಡಿ ವ್ಯವಸ್ಥೆ ಇದೆ, ಮುನ್ಸಿಪಾಲ್ಟಿ ಅನ್ನುವಂಥದ್ದು ಕೆಲಸ ಮಾಡ್ತಾ ಇದೆಯಲ್ಲೋ. ನಾನು ವೈಯಕ್ತಿಕವಾಗಿ ಹೋಗಿ ಕೇಳಬೇಕು ಅಂತಿದ್ದೇನೆ. ಬೈಂದೂರಿನಲ್ಲಿ ಗಲೀಜು ಅನ್ನುವಂಥದ್ದು ತುಂಬ ಇರ್ತದೆ. ನೀವು ಬೇಕಿದ್ರೆ ಬೈಂದೂರಿನ ಯಾರನ್ನೋ ಕರ್ಕೊಂಡು ಬಂದರೆ ಬೈಂದೂರು ಅಂದರೆ ಏನು, ಬೈಂದೂರು ಬೈಪಾಸಿಂದ ಸೇನೇಶ್ವರ ದೇವಸ್ಥಾನದವರೆಗೆ ಹೋಗೋ ಜಾಗ ಅದು ಬೈಂದೂರು ಅನ್ಸ್ಕೊಳ್ಳುತ್ತೆ. ಆದರೆ ಈಗ ನಾವು ಅಲ್ಲಿ ಹೋದರೆ ಮಾತ್ರ ಒಂದ್ಸರಿ ನೋಡಿದ್ರೆ, ನಾನು ಬೈಂದೂರಿಗ ಅಂತ ಹೇಳ್ಕೊಳ್ಳೋಕೆ ನನಗೆ ವೈಯಕ್ತಿಕವಾಗಿ ಕ್ಲೀನ್ಲಿನೆಸ್ ಅಂತ ಬಂದಾಗ ನನಗೆ ಹೆಮ್ಮೆ ಆಗೋದಿಲ್ಲ. ಮುನ್ಸಿಪಾಲ್ಟಿ ಅವ್ರ ಮೇಲೆ ಒತ್ತಡ ತರೋದಕ್ಕೆ ದಯವಿಟ್ಟು ಕೆಲಸ ಮಾಡಬೇಕು. ಬೈಂದೂರಿನ ಬಸ್ ಸ್ಟ್ಯಾಂಡ್, ಆ ಬೈಂದೂರಿನ ಬಸ್ ಸ್ಟ್ಯಾಂಡ್ ಅನ್ನೋದು ಒಂದು ಎಕರೆಗಿಂತಲೂ ಹೆಚ್ಚು ಜಾಗ ಇದೆ, ಕೇವಲ ಎರಡು ಬೀಡ ಅಂಗಡಿ ಒಂದು ಹೋಟ್ಲಿಗಷ್ಟೇ ಸೀಮಿತ ಆಗಿದೆ. ಅಲ್ಲಿಗೆ ಬಸ್ ಯಾವುದು ಬರುವುದಿಲ್ಲ. ರಾತ್ರಿ ಹೊತ್ತಿನಲ್ಲಿ ಒಂದಷ್ಟು ಬಸ್ ನಿಂತ್ಕೊಂಡು ಒಂದಷ್ಟು ಕಸ ಮಾಡಿ ಹೋಗ್ತಾರೆ, ಶಾಲೆ ಎದುರಿಗೂ ಅಷ್ಟು ಮೂತ್ರ ಮಾಡಿ ಹೋಗ್ತಾರೆ. ಅದ್ರ ಜೊತೆಯಲ್ಲಿ ಒಂದು ಕಟ್ಟಡ ಬಿದ್ದು 2 ವರ್ಷ ಆಯಿತು, ಬಸ್ ಸ್ಟ್ಯಾಂಡ್ನಲ್ಲಿ ಕಟ್ಟಡ ಬಿದ್ದು ಅದನ್ನು ತೆಗಿಲಿಕ್ಕೂ ಕೂಡ ಯಾರೂ ಯೋಚನೆ ಮಾಡಿದಾಗಿಲ್ಲ. ಬಸ್ ಹೃದಯ ಭಾಗದಲ್ಲಿದೆ, ಬೈಂದೂರಿನ ಸಾವಿರಾರು ಜನ ಬಂದು ಹೋಗ್ತಾರೆ, ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಟ್ರ್ಯಾಕ್ ರೋಡ್ ಇದೆ, ಅಲ್ಲಿ ಒಂದು ಸಿ ಸಿ ಕ್ಯಾಮರಾ ಇಲ್ಲ. ಎಲ್ಲೆಲ್ಲಿಂದಲೋ ಜನ ಎಲ್ಲ ಬರ್ತಾರೆ, ಎಷ್ಟೋ ಕಳ್ಳಕಾಕರ ಇದಾಲ ಆಗಿದೆ. ಬಟ್ ನೋಡಲಿಕ್ಕೆ 1.5 ವರ್ಷದಿಂದ ನಮ್ಮ ಶಾಲೆ ಕಳ್ಳತನ ಆಯಿತು, ನಾವು ಸಿ ಸಿ ಕ್ಯಾಮರಾ ಹಾಕ್ಕೊಳ್ತು, ಬಟ್ ಆಡಳಿತದ ವ್ಯವಸ್ಥೆಯಿಂದ ಸಿ ಸಿ ಕ್ಯಾಮರಾ ಹಾಕಲಿಲ್ಲ, ಏನೂ ನೋಡಲಿಲ್ಲ. ಇದೆಲ್ಲವೂ ಕೂಡ ಸರಿ ಆಗಬೇಕು. ಮತ್ತು ಅಲ್ಲೊಂದಷ್ಟು ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಇದೆ, ಅದಕ್ಕೆ 18-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾಗಿಲು ಹಾಕಿದ್ರು, ಇದನ್ನೆಲ್ಲ ಟೈಲ್ಸ್ ಹಾಕಿದ್ರೆ ಎಲ್ಲ ಮಾಡಿದರು, ಹಿಂದಿನ ಬಾಗಿಲು ಓಪನ್ ಮಾಡಿಟ್ರು, ಕುಡಿಯೋರು ಕಳ್ಳಕಾಕರು ಬಂದು ವಾಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸರಿ ಮಾಡದೇ ಇದ್ದರೆ ಬೈಂದೂರು ಸರಿ ಆಗೋದಿಲ್ವೇನೋ ಅನ್ನೋದು ಒಂದು ಅನಿಸಿಕೆ. ಹಾಂ, ಬಸ್ ಸ್ಟ್ಯಾಂಡ್ ಇದು ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಅವ್ರದ್ದೇನೋ ಒಂದಷ್ಟು ಕೆಲಸ, ಮಳೆಗಾಲದಲ್ಲಿ ಕುಸಿಯುವುದು, ಯಾವುದು ಮಣ್ಣು ಇಳಿತದೆ ಅನ್ನೋ ಭಯದಿಂದ ಅವರೇನೋ ಉದ್ಘಾಟನೆ ಮಾಡಲಿಲ್ಲ ಅಂತ ಕೇಳಿದ್ದೇನೆ ನಾನು. ನಾನು ಅದರ ಉದ್ಘಾಟನೆ ದಿನಾಂಕವನ್ನು ಸಹಿತ ಕೇಳಿದ್ದೇನೆ, ಬೇಗ ಅದನ್ನು ಉದ್ಘಾಟನೆ ಮಾಡಿ ಹೊಸ ಬಸ್ ಸ್ಟ್ಯಾಂಡ್ ಓಪನ್ ಮಾಡಿ ಅಂತ. ಆಗ ನೀವು ಹೇಳಿದ ಆ ಬಸ್ ಸ್ಟ್ಯಾಂಡಿನ ಕತೆ ಇನ್ನೇನಾದರೂ ಮುಗಿಸಿಯಾರು. ಬಟ್ ನೀವು ಹೇಳಿದ ಆ ವಿಷಯವನ್ನು ನಾನು ಒಂದು ಸರ್ತಿ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ಅಧಿಕಾರಿಗಳನ್ನು ಕರೆಸಿ ಅಲ್ಲಿ ಕೇಳಿದಾಗ ಸರಿ ಆಗ್ಬೋದು. ನಾನು ಅದನ್ನು ಒಂದು ಸರ್ತಿ ಮಾಡ್ತೇನೆ. ಯಾವುದೇ ಅಭಿವೃದ್ಧಿ ಯೋಜನೆಗಳು ಅದು ಅನುಷ್ಠಾನ ಆಗಿ ಜನರಿಗೆ ಅದರ ಪ್ರಯೋಜನ ಸಿಗಬೇಕಾದರೆ ಆಡಳಿತ ಉತ್ತಮ ಆಗಬೇಕು. ಈಗ ಗುಡ್ ಗವರ್ನೆನ್ಸ್ ಅಂತ ಹೇಳ್ತೇವೆ ನಾವು. ನಿಜವಾಗಿ ಅಭಿವೃದ್ಧಿಯ ಭಾಳ ದೊಡ್ಡ ಒಂದು ಅದು ಕಾಂಪೊನೆಂಟ್. ಬೈಂದೂರಿನ ಆಡಳಿತದ ಬಗ್ಗೆ ತುಂಬ ಜನ ಆಕ್ಷೇಪ ಹೇಳ್ತಾರೆ. ತಮ್ಮ ಹತ್ರ ಖಂಡಿತವಾಗಿ ಸಾಕಷ್ಟು ದೂರುಗಳು ಬಂದಿವೆ ಅಂತ ನಾನು ಭಾವಿಸ್ತೇನೆ. ಸರ್ಕಾರಿ ಕಚೇರಿಗಳು ನೇರಾಗಿ ಜನ ಹೋಗಿ ಕೆಲಸ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳ್ತಾರೆ. ನಾ ಅಂದರೆ ಇದು ನನ್ನ ಸ್ವಂತ ಅನುಭವ ಅಲ್ಲ. ಇವತ್ತಿನ ಕಾರ್ಯಕ್ರಮದ ಪ್ರಕಟಣೆ ಪತ್ರಿಕೆಯಲ್ಲಿ ಬಂದದ್ದು ನೋಡಿಕೊಂಡು ಮತ್ತು ನಾನಲ್ಲಿಗೆ ಹೋಗ್ತೇನೆ ಅಂತ ನನ್ನ ಕ್ಲಾಸ್ಮೇಟ್ ಒಬ್ಬರು ಫೋನ್ ಮಾಡಿದರು, ನನಗೆ ಬರಲಿಕ್ಕಾಗೋದಿಲ್ಲ, ಇದನ್ನು ನೀವು ಕೇಳಬೇಕಂತ. ಅವರಿಗೆ ಆದಂಥ ಒಂದು ಅನುಭವ, ಅವರ ಲ್ಯಾಂಡ್ ಎನ್ನುವುದು ಅದು ಯಾರದ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಟ್ಟಿದೆ. ಆ ರೀತಿಯೆಲ್ಲ ನಡೀತಾ ಉಂಟಿಲ್ಲ ಅಂದರೆ ತುಂಬ ಸಮಸ್ಯೆಗಳಿವೆ ಇಲ್ಲಿನ ಆಡಳಿತದಲ್ಲಿ ಎಲ್ಲ ಇಲಾಖೆಗಳು, ಅದು ಇದಂತಿಲ್ಲ. ಅದರ ಬಗ್ಗೆ ತಾವು ಗಂಭೀರವಾದಂಥ ಕ್ರಮ ತಗೊಳ್ಳುವ ಅಗತ್ಯ ಇದೆ. ಇಲ್ಲದಿದ್ದರೆ ಎಲ್ಲ ಇದಿಷ್ಟು ನಾವು ಮಾತನಾಡಿದ್ದು ಅದು ನಿಷ್ಫಲ ಆಗ್ತದೆ. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತನ್ನು ಕೇಳ್ತಾ ಇಲ್ಲ ಇದುವರೆಗೆ. ಹಿಂದುವರೆಗೆ ನಾನು ನೋಡ್ಕೊಂಡು ಬಂದಿದ್ದು ಎಲ್ಲ ಅವರು ಹೇಳಿದ್ದೆ ಆಟ ಆಗ್ತದೆ. ಈಗ ಇವರು ಹೇಳಿದಾಗೆ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ ಮಧ್ಯವರ್ತಿಗಳ ಅವಶ್ಯಕತೆ ಇರುವುದಿಲ್ಲ. ಮಧ್ಯವರ್ತಿಗಳು ಯಾವಾಗ ಬರ್ತಾರೆ ಅಂತ ಹೇಳಿದರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ನಿರ್ಲಕ್ಷಣ ತೋರಿದರೆ ಅಥವಾ ಉದಾಸೀನ ಮಾಡಿದರೆ ಮಾತ್ರ ಮಧ್ಯವರ್ತಿಗಳು ಅಲ್ಲಿ ಮಧ್ಯೆ ಬರ್ತಾರೆ. ಇದು ಇಲ್ಲಾಂದರೆ ಮಧ್ಯವರ್ತಿಗಳ ಕೆಲಸವಿಲ್ಲ. ಅವರು ಸರಿಯಾಗಿ ಕೆಲಸ ಮಾಡಿದರೆ ಮಧ್ಯವರ್ತಿಗಳು ಎಲ್ಲಿಂದ ಉಟ್ಕೊಳ್ತಾರೆ? ಈ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಮಧ್ಯವರ್ತಿಗಳು ಬಂದು ಅವ್ರಿಗೇನೋ ಸಹಕಾರ ಮಾಡ್ತಾರೆ ಬಿಟ್ಟರೆ, ಇಲ್ಲಾಂದರೆ ಅವರ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಎಲ್ಲ ಬೈಂದೂರಿನ ನಾನು ಇದುವರೆಗೆ ನೋಡಿದಾಗ ಯಾವುದೇ ಸರ್ಕಾರಿ ಅಧಿಕಾರಿ ಇರಲಿ ಅವರು ಜನಪ್ರತಿನಿಧಿಗಳ ಮಾತನ್ನು ಇದುವರೆಗೆ ಕೇಳಿಕೊಂಡು ಬರ್ತಾ ಇರಲಿಲ್ಲ. ಇನ್ನು ಮುಂದೆ ಆ ರೀತಿ ಆಗಬಾರ್ದು. ಯಾಕಂದರೆ ಜನರ ಒಂದು ಸಮಸ್ಯೆನ ಹೇಳ್ಕೊಂಡು ಬರೋದು ಜನಪ್ರತಿನಿಧಿಗಳು, ನಮ್ಮನ್ನು ಆಲಿಸ್ತಾರೆ, ನಮ್ಮ ಸಮಸ್ಯೆಗೆ ಇವರೊಂದು ಪರಿಹಾರ ಕೊಡ್ತಾರೆ ಅಂತ. ಆದರೆ ಅವರ ಮಾತನ್ನು ಅಧಿಕಾರಿಗಳೇ ಕೇಳದೇ ಇದ್ದರೆ ಅವರು ಯಾರ ಮೇಲೆ ಇನ್ನು ನಂಬಿಕೆ ಇಡೋದು? ಆದ್ದರಿಂದ ಈ ಬಗ್ಗೆ ತಾವು ಸ್ವಲ್ಪ ಗಮನದಲ್ಲಿ ತಗೊಳ್ಬೇಕು. ಯಾಕಂದರೆ ಭ್ರಷ್ಟಾಚಾರ ಅಷ್ಟು ಆಗಿದೆ ಈಗ ಯಾವುದೇ ಇಲಾಖೆ ಇರಲಿ, ಕಂದಾಯ ಇರಲಿ, ಯಾವುದೇ ಇಲಾಖೆ ಇರಲಿ, ಅಷ್ಟು ಮಟ್ಟದಲ್ಲಿ ಪ್ರತಿಯೊಬ್ಬರು ಅಧಿಕಾರಿ ಕೂಡ ಹಣ ಕೊಡದೇ ಇದ್ದರೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಈಗ ಬಂದಿದೆ. ಈ ಬಗ್ಗೆ ತಾವು ಸ್ವಲ್ಪ ಗಮನವನ್ನು ಹರಿಸಬೇಕು.
ಆ ತಾಲೂಕು ಕಚೇರಿ ಮತ್ತು ಪಟ್ಟಣ ಪಂಚಾಯತ್. ನನಗೆ ನೀವು ಹೇಳಿದಾಗೆ, ಸರ್ ಹೇಳಿದಾಗೆ ಅತಿ ಹೆಚ್ಚು ದೂರುಗಳು ಬಂದದ್ದು ಅಲ್ಲಿಂದನೇ. ನಾನು ಹೊರಗಡೆಯಿಂದ ದಾಳಿ ಮಾಡೋದು, ಹೋರಾಡೋದು, ಅವರಿಗೆ ಜೋರು ಮಾಡೋದೆಲ್ಲ ಇದ್ದೇ ಇದೆ. ನೇರ ಹೋಗಿ ಅವರದ್ದನ್ನೇ ಮೀಟಿಂಗ್ ತಗೊಂಡು ಕೇಳಿದ್ದೇನೆ, ಏನು ನಿಮ್ಮ ಸಮಸ್ಯೆ ಅಂತೇಳಿ ಹೇಳಿ, ಎಷ್ಟು ಫೈಲ್ಗಳು ಬಾಕಿ ಇದೆ ಅಂತೇಳಿ ಹೇಳಿ. ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಎಷ್ಟು ಚಂದ ಉತ್ತರ ಕೊಟ್ಟಿದ್ದಾರೆ ಕೇಳಿದರೆ, ಯಾವುದೇ ಫೈಲ್ಗಳು ಬಾಕಿ ಇಲ್ಲ ಅಂದ್ರೆ ಅದರ ಅರ್ಥ ಇದಾಗುವುದಿಲ್ಲ ಅಂತ ವಾಪಸ್ ಕಳಿಸಿಬಿಟ್ಟಿರ್ತಾರೆ. ನಾನು ಅದಕ್ಕೆ ಹೇಳಿದವರಿಗೆ, ಒಂದು ನಳ್ಳಿಯಲ್ಲಿ ಸಹಜವಾಗಿ ನೀರು ಬರ್ತಾ ಇದ್ದರೆ ಯಾರೂ ನೀರಿಗೆ ಡಿಮ್ಯಾಂಡ್ ಇರುವುದಿಲ್ಲ, ದುಡ್ಡು ಕೊಟ್ಟು ಕುಡಿಲಿಕ್ಕೆ ಹೋಗೋದಿಲ್ಲ. ಆ ನಳ್ಳಿನ ಸ್ವಲ್ಪ ಗುದ್ದಿ ನೆಗ್ಗ್ರೆ ಚೂರು ನೀರು ಬರ್ತಲ್ಲ, ಆಗಲೇ ಕಾಂಪಿಟೇಷನ್ನಲ್ಲಿ ಬರ್ತದೆ. ಇದೆಲ್ಲವೂ ನೀವು ಹೇಳಿದ ಹೊರಗಡೆಯ ಬ್ರೋಕರ್ಗಳ ಸಮಸ್ಯೆಗಳು ಅಂತೇಳಿ ಹೇಳಿ ಹೊರಗಡೆಯಿಂದ ಬಂದ ಮಾಹಿತಿ. ನಾನು ಒಂದಷ್ಟು ದೂರುಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೇನೆ. ನನಗೆ ಸರಿಯಾದ ಒಂದು 4-5 ದೂರು ಸಿಕ್ಕಿದರೆ ಒಂದು ಸರ್ತಿ ಅಲ್ಲಿ ಯಾರೆಲ್ಲ ಸಮಸ್ಯೆಯನ್ನು ಬಂದಿದ್ದಾರೆ, ಸುತ್ತಮುತ್ತ ಸಾಮಾಜಿಕ ಕಾರ್ಯಕರ್ತರು ಯಾರಿದ್ದಾರೆ, ಅವ್ರಿಗೆ ಹೇಳಿದ್ದೇನೆ. ನಾವು ಆಡಳಿತ ಅಂದರೆ ರಾಜ್ಯದಲ್ಲಿ ಆಡಳಿತದಲ್ಲಿಲ್ಲ, ಆದರೆ ಹೋರಾಟಕ್ಕೆ ನನಗೇನೂ ಸಮಸ್ಯೆ ಇಲ್ಲ. ಪಟ್ಟಣ ಪಂಚಾಯತ್ತು ಮತ್ತು ತಾಲೂಕು ಆಫೀಸ್ ಎಲ್ಲಿಯಾದರೂ ಸ್ಪೀಡ್ ಆಗದೇ ಇದ್ದರೆ ಇಡೀ ತಾಲೂಕಿನ ಅಭಿವೃದ್ಧಿ ಅನ್ನೋದು ಅಲ್ಲೇ ಜಾಮಾಗಿ ನಿಂತಿರ್ತದೆ. ಜನರು ಒಂದೇ ವಿಷಯಕ್ಕೆ 10-6 ಸರ್ತಿ ತಿರುಗ್ತಾರೆ. ಅಲ್ಲಿ ಉತ್ತರ ಕೊಡೋದು, ನಾಳೆ ಬನ್ನಿ ಅನ್ನೋದು, ನೋಡುವ ಅಂತ ಹೇಳೋದು, ಅದೇ ಇನ್ಯಾರೋ ಒಬ್ಬ ಹೋಗಿ ಅವ ಯಾರನ್ನು ಹಿಡಿದ್ರೆ ಮಾಡ್ತದೆ ಗೊತ್ತಿರ್ತಾನೆ, ಅವನ ಹಿಂಭಾಗಲಲ್ಲಿ ಮಾಡ್ಕೊಂಡು ಬಂದುಬಿಡ್ತಾನೆ. ಸೊ ಇದೆರಡನ್ನೂ ಅವರಿಗೆ ಚಿತ್ರಣ ಕೊಟ್ಟು ಫೈಲ್ಗಳು ಎಲ್ಲೆಲ್ಲಿ ರಾಶಿ ಇದೆ, ಉದಾಹರಣೆಗೆ RRT 380 ಫೈಲ್ ಇದೆ, 94C 1200 ಫೈಲ್ ಇದೆ. ನನಗೆ ಅವ್ರ ಲೆಕ್ಕ ಕೊಟ್ಟದ್ದು 380, 1294C, 5600 ಇಷ್ಟು ಫೈಲ್ಗಳು ಪೆಂಡಿಂಗ್ ಹೇಳಿದ್ದಾರೆ. ನಾನು ಸಮಯ ಕೇಳಿದ್ದೇನೆ, ಎಷ್ಟು ಸಮಯದಲ್ಲಿ ನೀವಾಗಿ ವಿಲೇವಾರಿ ಮಾಡ್ತೀರಿ ಅಂತ. ನನಗೊಂದು ಟೈಮ್ ಹೇಳಿದ್ದಾರೆ, ಆ ಟೈಮ್ನವರಿಗೆ ಅವ್ರಿಗೆ ಕಾಯ್ತಾ ಇದ್ದೇನೆ. ಆ ನಂತರ ಕಾಯೋದಿಲ್ಲ, ಅವರು ಸಿಬ್ಬಂದಿಗಳ ಕೊರತೆ ಮತ್ತೊಂದು ಹಲವಾರನ್ನು ಹೇಳ್ತಾರೆ. ಆದರೆ ಅವ್ರಿಗೆ ಇದನ್ನೂ ಹೇಳಿದ್ದೇನೆ, ಸರ್ಕಾರಿ ಅಧಿಕಾರಿಗಳು ಕುಂದಾಪುರ ತಾಲೂಕು ಆಫೀಸಲ್ಲೂ ಹೇಳಿದ್ದೇನೆ, ಪರ್ಮನೆಂಟ್ ನೀವೇ, ಗೌರ್ಮೆಂಟ್ ಜಾಬಲ್ಲಿರೋರು ಪರ್ಮನೆಂಟ್, ನಾವು 5 ವರ್ಷದವರು. ಆದರೆ ನನ್ನ ಮನಸ್ಸಿನಲ್ಲೇ ಇದೆ, ಎಷ್ಟು ದಿವಸ ಯಾರಾದರೂ ಬಡವರಿಗೆ ಯಾರಿಗಾದರೂ ಒಂದಷ್ಟು ಸಹಾಯ ಮಾಡಲಿಕ್ಕಾದರೆ ಆ ಜಾಗದಲ್ಲಿ ಕೂತಾಗ ಅದಿಷ್ಟು ಮಾಡಿಬಿಡುವ ಅಂತ. ನಿಮ್ಮ ಜೀವನ ಇಡೀ ಅದು ಇರ್ತದೆ, ನೀವು ಒಂದು ಕೊಡುವ ಒಂದು ಕೆಲಸ ಒಂದು ಉಚಿತವಾಗಿ ಮಾಡಿಕೊಟ್ಟದ್ದು ಯಾವುದೋ ಬಡವನ ಮದುವೆಗೆ ಸಹಾಯ ಆಗ್ತದೆ, ಅವನ ಮನೆಗೆ ಸಹಾಯ ಆಗ್ತದೆ, ಅವನ ಮಕ್ಕಳಿಗೆ ಸಹಾಯ ಆಗ್ತದೆ. ಇಂಥವರಿಗೆ ಮಾಡಲಿಕ್ಕಾಗದಿದ್ದಾಗ ಲಂಚ ಅನ್ನು ಆ ರೀತಿಯೂ ಜೀವ ತಿನ್ನಬೇಡಿ ಅನ್ನೋ ರಿಕ್ವೆಸ್ಟನ್ನು ನಾನು ಮಾಡಿ ಬಂದಿರ್ತೇನೆ ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ. ಸೊ ಪಟ್ಟಣ ಪಂಚಾಯತ್ ತಾಲೂಕು ಆಫೀಸ್ ಎರಡಕ್ಕೂ ನನ್ನ ಟೈಮ್ ಇದೆ, ನಾನು ಅದರ ನಂತರ ಹೋರಾಟಕ್ಕೆ ಹೋಗುವವನು. ಪ್ರತಿ ಟೇಬಲಿನ ಯಾವುದ್ಯಾವುದು ಅನ್ಯಾಯಗಳನ್ನು ಆಮೇಲೆ ಹೊರಗೆ ಎಳಿಲೇಬೇಕು. ಆರಂಭದಲ್ಲೇ ಬಂದ ತಕ್ಷಣ ನಾನೇನೋ ಹೊಸ ಇನ್ಸ್ಪೆಕ್ಟರ್ ಟೈಪ್ ಹಾರಿದೆ ಅಂತ ಆಗಬಾರ್ದಂತ ನಾನು ಕಾಯ್ತಾ ಇದ್ದೇನೆ. ಇದಕ್ಕೆ ಬೇಕಾದ ವಾತಾವರಣವೂ ಕಾಯ್ತಾ ಇದ್ದೇನೆ. ನನಗೆ ಯಾರೆಲ್ಲ ಬೆನ್ನಿಗೆ ನಿಲ್ತೀರಿ, ಉದಾಹರಣೆಗೆ ಪಟ್ಟಣ ಪಂಚಾಯತ್ ಅನ್ನುವ ಒಟ್ಟು ವ್ಯಾಪ್ತಿಯೇ ಅವೈಜ್ಞಾನಿಕ, ಒಟ್ಟು ಅದ್ರ ವ್ಯಾಪ್ತಿಯೇ ಸೈಂಟಿಫಿಕ್ ಅಲ್ಲ ಅದು. ಸೊ ಅಲ್ಲಿಂದ ಹಿಡಿದು ಅದರ ಗಡಿಯನ್ನು ಸಹಿತ ಬದಲಾಯಿಸುವುದರಿಂದ ಹಿಡಿದು ವ್ಯವಸ್ಥೆಗಳು ಸ್ಪೀಡ್ ಆಗಬೇಕು. ಯಾವುದೇ ಮಾಹಿತಿಗಳು ಕೇಳುವ ಮೊದಲು ಅಲ್ಲಿ ರೆಡಿ ಇರಬೇಕು. ಅದು ವೆಬ್ಸೈಟ್ ಮಾಡಲಿ ಮತ್ತೊಂದು ಮಾಡಲಿ, ನಮ್ಮ ಫೈಲ್ ಸ್ಟೇಟಸ್ ಹೇಗಿದೆ ಅಂತ ಅಲ್ಲಿ ತೋರಿಸ್ಲಿ. ಸಾಧ್ಯವೇ ಇಲ್ಲ ಅಂತ ಹೇಳ್ತೇವೆ, ಒಂದು ಕಾಲದಲ್ಲಿ ಕೋರ್ಟಲ್ಲೂ ಅದು ಸಾಧ್ಯ ಇರಲಿಲ್ಲಾಗಿತ್ತು, ಫೈಲ್ ಅಷ್ಟು ಸುಲಭದಲ್ಲಿ ಗೊತ್ತಾಗ. ಈಗ ಎಲ್ಲವೂ ಆನ್ಲೈನಲ್ಲಿ ಸಿಗ್ತದಲ್ಲ, ಮತ್ತೇನು ಪಟ್ಟಣ ಪಂಚಾಯತ್ ಅಥವಾ ತಾಲೂಕು ಆಫೀಸಿನ ವಿಷಯಗಳನ್ನು ಹೇಳಲಿಕ್ಕೆ. ಸೊ ಅದಕ್ಕೆ ಎರಡೂ ತಹಶೀಲ್ದಾರರು, ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಎಲ್ಲರಿಗೂ ನೋಡಿ, ಅವ್ರು ಯಾರೋ 94C ಹೋರಾಡ್ತಾ ಇರ್ಬೋದು, ಮಕ್ಕಳು ಎಜುಕೇಟೆಡ್, ಮಕ್ಕಳು ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು, ಮತ್ತೊಂದು ಮಾಡ್ಬೋದು, ನೀವು ಅದಕ್ಕೆ ಬೇಕಾದದ್ದು ರೆಡಿ ಮಾಡಿ ಅಂತ ಹೇಳಿದ್ದೇನೆ. ಸೊ ಇದೆಲ್ಲದಕ್ಕೂ ಒಂದು ಸಣ್ಣ ಸಮಯ ಕೊಟ್ಟಿದ್ದೇನೆ. ನಾನು ಅವರೆಲ್ಲರೂ ಮಾಡಿದ್ದು ಸರಿ ಅಂತ ಹೇಳುವ ವಿಷಯದಲ್ಲಿ ನಾನಿಲ್ಲ, ನಾನು ಹೋರಾಟಕ್ಕೆ ತಯಾರಾಗ್ತಾ ಇದ್ದೇನೆ ಸಾರ್ವಜನಿಕರಿಗೋಸ್ಕರ. ಸಾರ್ವಜನಿಕರು ಈ ಮಾನಸಿಕತೆ ಹೇಳ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಕಳೆದೊಂದು 15 ದಿವಸದಿಂದ ಅಲ್ಲಿ ಸ್ಟ್ರೈಕ್ ಇಲ್ಲಿ ಸ್ಟ್ರೈಕ್ ಅಂತೇಳಿ ಹೇಳಿ ಸುದ್ದಿ ಬರ್ತಾ ಇರ್ಬೋದು. ನಾನೀಗ ಕಲಿಸ್ತಾ ಇರುವುದೇ ಅದನ್ನು, ನಮ್ಮ ಅಸ್ತ್ರ ಹೋರಾಟ. ಎಲ್ಲಿಯೋ ಒಂದು ಕಡೆ KSRTC ಅವರು ಅಲ್ಲಿ ನಿಲ್ಲಿಸ್ತಾ ಇಲ್ಲ, ಅಡ್ಡಾಕಿ ನಿಲ್ಲಿಸಿ ಲೆಟ್ರ್ ಕೊಡಿ, ವಾರ್ನಿಂಗ್ ಕೊಡಿ, ನಾಳೆಯಿಂದ ನಿಲ್ಲಿಸದೇ ಇದ್ರೆ ಮತ್ತೆ ಬಸ್ ಇನ್ನೊಂದು ದಿವಸ ನಿಲ್ಲಿಸೇವೆ ಅಂತೇಳಿ. ಹೋರಾಟದಲ್ಲಿ ದಾರಿ ಆಗ್ತದೆ ಅನ್ನೋ ತುಂಬ ಜನ ಗೊತ್ತಿಲ್ಲ. ಎಲ್ರಿಗೂ MLA ಫೋನ್ ಮಾಡೋದು, DC ಫೋನ್ ಮಾಡೋದು, SI ಫೋನ್ ಮಾಡೋದು, ಇದು ಕಲ್ತ್ಕೊಂಡು ಆ ವಿಷಯವನ್ನು ಸೀರಿಯಸ್ನೆಸ್ ತರ್ತಾ ಇಲ್ಲ. ಸೊ ಈ ಹೋರಾಟದ ದಾರಿಯಲ್ಲೇ 16 ವಿಷಯಗಳಾಗೋದು, ಇದನ್ನು ಸಹಿತ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೇನೆ. ತಾಲೂಕು ಆಫೀಸು, ಇದು ಹೈವೇ, ಎಲ್ಲವೂ ಈ ವಿಷಯದಲ್ಲಿ ಬರ್ತದೆ ಅಂತ ಹೇಳ್ತೇನೆ. ಇನ್ನೊಂದು ರೌಂಡ್ ಮಾಡಲೇಬೇಕಾಗ್ತದೆ, ಅಷ್ಟು ವಿಷಯಗಳು ಉಂಟು, ಅಷ್ಟು ವಿಷಯಗಳಿದೆ, ಅಷ್ಟು ಆಸಕ್ತಿ ಖಂಡಿತ. ಮತ್ತು ಕೊನೆಗೂ ಅಲ್ಟಿಮೇಟ್ಲಿ ನನಗೊಂದು ಗಡಿ ಏನು, ಅಥವಾ ನನಗೆ ಯಾವ ವಿಷಯ ಕೇಳಿದ್ರೆ ಇದೇ ವಿಷಯ ಅಲ್ವಾ, ಕೊನೆಗೂ ಎಲ್ಲೋ ಒಂದು 2 ವರ್ಷ ಆಗುವಾಗ ಇದಿಷ್ಟರಲ್ಲಿ ಏನಾಗಿದೆ ಅನ್ನೋದೇ ನನ್ನ ಮಾರ್ಕ್ ಆಗಿರ್ತದೆ ಅಂತ ಅಂದ್ಕೊಂಡಿರ್ತೇನೆ. ಸೊ ಹಾಗಾಗಿ ಅಗತ್ಯ ವಿಷಯಗಳನ್ನು ನೀವು ಎತ್ತುತ್ತಾ ಇದ್ದೀರಿ, ಅದು ಇದು ಮುಗಿದ ಮೇಲೂ ಮುಂದುವರಿಲಿ ಅಂತ ಕೇಳ್ಕೊತೇನೆ. ಕೊನೆ ಒಂದು ವಿಷಯ ತಗೊಂಡು, ಈಗ ವಿಶೇಷವಾಗಿ ಈಗ ನಮಗೆ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ರೈಲ್ವೆ ಭಾಳಷ್ಟು ನಮಗೆ ಅಗತ್ಯಗಳಲ್ಲಿ ಒಂದು. ಆದರೂ ಇನ್ನು ಹೆಚ್ಚುವರಿ ರಾತ್ರಿ ರೈಲುಗಳು ಬೈಂದೂರಿನಿಂದ ಅಥವಾ ಭಟ್ಕಳದಿಂದ ಬೆಂಗಳೂರಿಗೆ ಹೋಗುವಂಥದ್ದು ಆಗಬೇಕು ಅನ್ನುವಂಥದ್ದು. ನೀವು ಕೂಡ ರೈಲನ್ನು ಟ್ರಾನ್ಸ್ಪೋರ್ಟ್ ಆಗಿ ಯೂಸ್ ಮಾಡ್ತಾ ಇದ್ರಿ, ಅದು ಮೊನ್ನೆ ಹೋಗಿದ್ ಕೂಡ ಅದು ಭಾಳ ವೈರಲ್ ಆಯಿತು. ಹಾಗಾಗಿ ರೈಲ್ವೆಗೆ ಒಂದು ಕಾಯಕಲ್ಪ ಅಂದರೆ ಇದು ಸಂಸದರ ಮೂಲಕ ಆಗುವಂಥ ಕೆಲಸ ಅಂತ ಹೇಳಿ ಗೊತ್ತು, ಆದರೆ ಮನವಿ ಕೊಡುವಂಥದ್ದು ನಮ್ಮ ಮೂಲಕ ಆಗಬೇಕನ್ನುವ ದೃಷ್ಟಿಯಿಂದ ಏನು ಮಾಡ್ಬೋದು?
ರೈಲ್ವೆದು ನಿನ್ನೆ ಒಂದು ಸರ್ತಿ ಬೇರೆ ಬೇರೆ ಮಾಹಿತಿಯನ್ನು ತೆಗೆದಾಗ ನಮಗೆ ನೆನಪಿರೋದು, ನಾವು ಸಣ್ಣದಿದ್ದಾಗ ಭಟ್ಕಳ ಸ್ಟೇಷನಿಗೆ ಹೋಗಬೇಕಿತ್ತು. ಭಟ್ಕಳದಲ್ಲಿ ಅಲ್ಲಿ ಹೋಗಿ ಅಲ್ಲಿಂದ ಬಾಂಬೆ ಅಥವಾ ಮತ್ತು ಬೇರೆ ಕಡೆ ಹೋಗೋ ವಿಷಯ ಇತ್ತು. ಆ ನಂತರ ನಮ್ಮ ಬಿಜೂರು ಮತ್ತು ಮೂಕಾಂಬಿಕಾ ರೈಲ್ವೆ ಸ್ಟೇಷನ್ ಅಂತೇಳಿ ಬೈಂದೂರಿನಲ್ಲಿ ಹೋರಾಟಗಳು ಆರಂಭ ಆಯಿತು. ಅದರಲ್ಲಿ ಬೈಂದೂರು ಸ್ಟೇಷನ್ ತುಂಬ ಬೆಳೀತಾ ಹೋಯಿತು. ಇವತ್ತು ಹಲವಾರು ಟ್ರೈನ್ಗಳು ನಿಲ್ಲಿಸುವಂಥದ್ದು ನಡೀತಾ ಇದೆ. ಇನ್ನೂ ಒಂದಷ್ಟು ರೈಲ್ವೆಗಳು ಬೇಕು, ಯಾಕಂದರೆ ದಿನದಿಂದ ಇದೆ ಒಂದಷ್ಟು ಬೇರೆ ಬೇರೆ ಯೋಜನೆಗಳು ಬೈಂದೂರಿಗೆ ಕೊಲ್ಲೂರಿಗೆ ಕೊಲ್ಲೂರನ್ನು ಕೇಂದ್ರಕ್ಕೆ ಇಟ್ಟುಕೊಂಡು ಕೇಳಿದ್ದನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದಷ್ಟು ಡಿಮಾಂಡ್ ಅವರ ಲೈನಲ್ಲಿದೆ, ಲಿಸ್ಟಲ್ಲಿದೆ. ಎಸ್ ಸರ್, ಈಗ ನಮಗೆ ಆನ್ಲೈನಲ್ಲಿ ಕೇಳಿದಂಥ ಪ್ರಶ್ನೆಗಳು ಬೇರೆ ಬೇರೆ ವಿಭಾಗದ ಕೇಳಿದರು, ಮುಖ್ಯವಾಗಿ ರಸ್ತೆಗಳ ಬಗ್ಗೆ ಕೇಳಿದರು. ಎಲ್ಲ ಗ್ರಾಮೀಣ ರಸ್ತೆಗಳು ಎಲ್ಲರೂ ಕೂಡ ಆಯಾ ಭಾಗದ ಅವರ ಏರಿಯಾಗಳ ರಸ್ತೆಗಳ ಬಗ್ಗೆ ಭಾಳ ವಿಶೇಷವಾಗಿ ಕೇಳಬೇಕು ಶಾಸಕರ ಹತ್ರ ಕೇಳಿದರೆ, ನಮಗೆ ಸಮಯದ ಅಭಾವ ಇಲ್ಲ. ಹಾಗಾಗಿ ಅದು ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ನಮ್ಮ ಪ್ರಶ್ನೆಗಳೇನಿದೆ ನಿಮಗೊಂದು ಮನವಿ ಕೊಡಲಿಕ್ಕಿದ್ದೇನೆ. ಚರಂಡಿಗೆ ವಿಚಾರದ ಬಗ್ಗೆ ಬೇರೆ ಬೇರೆ ಸಮಸ್ಯೆಗಳಿದೆ, ಹಾಗೆ ಪಂಚಾಯತ್ ಪಂಚಾಯತ್ನಲ್ಲಿರುವಂಥ ಸಮಸ್ಯೆಗಳು ಎಲ್ಲ ವಿಶೇಷವಾಗಿ ಮೆನ್ಷನ್ ಮಾಡಿರೋದು ಬೈಂದೂರು ಪಟ್ಟಣ ಪಂಚಾಯತ್ ಬಗ್ಗೆ, ಹಾಗೆ ಕಂದಾಯ ಇಲಾಖೆಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಗಮನ ಸೆಳೆದಿದ್ರು, ಪ್ರವಾಸೋದ್ಯಮದ ಬಗ್ಗೆ ವಿಶೇಷವಾಗಿ ಗಮನ ಸೆಳೆದಿದ್ರು, ಮತ್ತು ದೇವಸ್ಥಾನಗಳು ಮತ್ತು ದೇವಸ್ಥಾನಗಳ ಮೂಲಕ ಜನರಿಗೆ ಸ್ವಾವಲಂಬಿ ಬದುಕನ್ನು ಹೇಗೆ ಕಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಚಾರದ ಬಗ್ಗೆ ಗಮನ ಸೆಳೆದಿದ್ರು. ಹಾಗೆ ಬಸ್ಸಿನ ಸಮಸ್ಯೆ, ವಿಶೇಷವಾಗಿ ಸರ್ಕಾರಿ ಬಸ್ಸುಗಳ ಸಮಸ್ಯೆಗಳು ಬೇರೆ ಬೇರೆ ವ್ಯಕ್ತಿಗಳು ಮೆನ್ಷನ್ ಮಾಡಿದರು. ಹಾಗೆಯೇ ಪೊಲೀಸ್ ಇಲಾಖೆಯ ಸಮಸ್ಯೆಗಳು, ಮತ್ತು ವಿಶೇಷವಾಗಿ ಇಲ್ಲಿ ಮಟ್ಕ ಜೂಜು ಈ ಎಲ್ಲದಕ್ಕೂ ನಿಯಂತ್ರಣ ಹಾಕಬೇಕನ್ನುವಂಥ ಸಲಹೆಗಳನ್ನು ಕೊಟ್ಟಿದ್ರು, ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಎತ್ತಿದ್ರು. ಸ್ವಚ್ಛತೆ ಮತ್ತು ವಿಲೇವಾರಿ ಬಗ್ಗೆ, ಸ್ವಚ್ಛತೆಯ ನಿರ್ವಹಣೆ ಮತ್ತು ಸರಿಯಾದ ಕಸದ ವಿಲೇವಾರಿ ಹೇಗೆ ಮಾಡೋದ್ರ ಬಗ್ಗೆ ಪ್ರಶ್ನೆಗಳಿದೆ. ಹಾಗೆ ಮೀನುಗಾರಿಕೆ ವಲಯ ಬಗ್ಗೆ, ಕೈಗಾರಿಕೆ ವಲಯದ ಬಗ್ಗೆ, ಆಸ್ಪತ್ರೆಗಳ ಬಗ್ಗೆ, ವಿದ್ಯುತ್ ಸಮಸ್ಯೆಗಳ ಬಗ್ಗೆಯೂ ಕೂಡ, ಲೋಡ್ ಶೆಡ್ಡಿಂಗ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಮಾತಾಡಿದರು. ಹಾಗೆಯೇ ಇದು ಗೋಶಾಲೆ ಬಗ್ಗೆ ಮಾತಾಡಿದರು, ವಿಶೇಷವಾಗಿ ವಿಮಾನ ನಿಲ್ದಾಣದ ಬಗ್ಗೆ. ಇಲ್ಲಿ NRIಗಳು ಒಂದು 2-3 ಜನ ಈ ಪ್ರಶ್ನೆಯನ್ನು ಎತ್ತಿರೋದ್ರಿಂದ, ವಿಶೇಷವಾಗಿ ಸದನ ದಾಸ್ ಇರ್ಬೋದು, ಸುಬ್ರಹ್ಮಣ್ಯ ಹೆಬ್ಬಾಗಿಲರು ಇರ್ಬೋದು, ಇದೊಂದು ವಿಮಾನ ನಿಲ್ದಾಣದ ವಿಚಾರವನ್ನು ಹೇಳಿ ಬಹುಶಃ ನಾವು ಈ ಸಂವಾದವನ್ನು ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಬೈಂದೂರಿಗೆ ವಿಶೇಷವಾಗಿ ವಿಮಾನ ನಿಲ್ದಾಣ ಮಾಡಲಿಕ್ಕೆ ಅವಕಾಶಗಳಿದೆಯಾ, ಏರ್ಪೋರ್ಟ್ ಅಥವಾ ಏರ್ ಸ್ಟ್ರಿಪ್? ಒಟ್ಟು ನೀವು ಕೇಳಿದ ಪ್ರಶ್ನೆಗಳನ್ನೆಲ್ಲವನ್ನು ಒಂದ್ಸರ್ತಿ ಕೊಟ್ಟಿಡಿ, ಅಷ್ಟಕ್ಕೂ ರೆಸ್ಪಾಂಡ್ ಮಾಡುವ ಸಿಸ್ಟಮ್ ನಾನು ಮಾಡ್ಕೊಂಡು ಬಿಟ್ಟಿದ್ದೇನೆ. ಹಾಗಾಗಿ ಪ್ರತಿ ಪ್ರಶ್ನೆಗೂ ವಾಪಸ್ ಒಂದು ರಿಪ್ಲೈ ಹೋಗೋ ವಿಶ್ವಾಸ ಕೊಡ್ತೇನೆ, ಚೆಕ್ ಮಾಡಿಕೊಳ್ಳಿ ಹೇಗಿದೆ ಅಂತೇಳಿ. ಹೇಳಿದರೆ ಬೈಂದೂರಿನಲ್ಲೀಗ ಒಂದಷ್ಟು ಹಿಂದಿನ ಅಭಿವೃದ್ಧಿ, ಹಿಂದಿನ ಸರ್ಕಾರ ಇದ್ದಾಗ ನಮ್ಮಲ್ಲಿ ತುಂಬ ರಸ್ತೆಗಳು ಬ್ರಿಡ್ಜ್ಗಳು ಬಂದಿದೆ ಅಂತ ಲೆಕ್ಕ. ಹೆಚ್ಚು ಕಡಿಮೆ ಅಂದರೆ 3,000 ಕೋಟಿ ರೂಪಾಯಿಯ ಅನುದಾನ ನಮ್ಮ ಬೈಂದೂರಿಗೆ ಬಂದಿತ್ತು. ಹಲಡಿ ಶ್ರೀನಿವಾಸ ಶೆಟ್ಟರು ಒಂದು ಭಾಷಣದಲ್ಲಿ ಹೇಳಿದರು, ಒಟ್ಟು ಬೈಂದೂರಿನ ಅವಶ್ಯಕತೆ ಎಷ್ಟು ರಸ್ತೆ ಮತ್ತು ಬ್ರಿಡ್ಜ್ ಇದು ಕೇಳಿದರೆ ಕರ್ನಾಟಕದ 1 ವರ್ಷದ ಬಜೆಟ್ ಪೂರ್ತಿ ಇಲ್ಲಿಟ್ಟರು ನಮ್ಮದು ಮುಗಿಲಿಕ್ಕಿಲ್ಲ ಅನ್ನುವಷ್ಟು. ಯಾಕಂದರೆ ನಮ್ಮದಷ್ಟು ದೊಡ್ಡ ವ್ಯಾಪ್ತಿ. ಆದರೆ ಎಲ್ಲಿ ಸಾರ್ವಜನಿಕರು ದೊಡ್ಡದಾಗಿ ಧ್ವನಿ ಎತ್ತುತ್ತಾರೆ, ಎಲ್ಲಿ ಯಾರೋ ಒಂದು ಮಾಧ್ಯಮದಲ್ಲಿ ಸುದ್ದಿ ಮಾಡ್ತಾರೆ, ಅದಕ್ಕೆ ಅದರ ಅವಶ್ಯಕತೆ ಹೆಚ್ಚಿದೆ ಅಂತ ಲೆಕ್ಕ. ಅಷ್ಟೇ ನಮ್ಮ ಹತ್ರ ಇರುವ ಅಳತೆ, ಯಾರು ಕೇಳಿದರು ಯಾರು ಮಾಡಿದರು. ಸೊ ಆ ದೃಷ್ಟಿಯಲ್ಲಿ ನಾನು ಮಾಧ್ಯಮದವರನ್ನು ಒಂದು ಸಭೆ ಕರೆದು ಇಲ್ಲಿ ಕೇಳಿದ್ದಾಗಿತ್ತು. ಎಲ್ಲ ಮೀಡಿಯಾದವರಿಗೂ ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದು ವಿಷಯ ಎತ್ತಿ, ಒಬ್ಬರು ಕಾಲ್ಸಂಕದ ಎತ್ತಿ, ಒಬ್ಬರು ಸರ್ಕಾರಿ ಶಾಲೆಗಳದ್ದೆತ್ತಿ, ಇನ್ಯಾರೋ ಒಬ್ಬರು ಇಲ್ಲೀಗಲ್ ಆ್ಯಕ್ಟಿವಿಟಿಗಳ ಬಗ್ಗೆ ಧ್ವನಿ ಎತ್ತಿ, ಇನ್ಯಾರೋ ಕಳಪೆ ಕಾಮಗಾರಿಗಳ ಬಗ್ಗೆ ಧ್ವನಿ ಎತ್ತಿ, ಮತ್ತಾರೋ ಒಂದಷ್ಟು ಯೋಜನೆಗಳ ಬಗ್ಗೆ ಧ್ವನಿ ಎತ್ತಿ. ನಿಮ್ಮಲ್ಲೇ ಒಂದು ಯೋಜನೆ ಮಾಡಿಕೊಂಡು ಪತ್ರಕರ್ತರು ಒಬ್ಬೊಬ್ಬರು ಒಂದೊಂದು ವಿಷಯದ ಬಗ್ಗೆ ಎತ್ತಿ, ಅದಾದ ಮೇಲೆ ನಾನು ಯಾವುದೋ ನೀವು ಕಾಲ್ಸಂಕದ ಹೇಳಿದ್ರಿ, ಒಂದು 3-4 ಕಾಲ್ಸಂಕದ್ದನ್ನು ಪ್ರತಿ ವಾರ ವರದಿ ಮಾಡಿದರು. ನಾನು ತಕ್ಷಣ ಅಲ್ಲಿ ಹೋಗಿದ್ದೇನೆ, ಅಧಿಕಾರಿಗಳನ್ನು ಕರೆಸಿದ್ದೇನೆ, ಅವರಿಗೊಂದು ಏನಾದರೂ ಒಂದು ಯೋಜನೆ ಮಾಡಿ ಅಂತ ಹೇಳಿದ್ದೇನೆ. ಅಂದರೆ ಪತ್ರಿಕೆಯೂ ಸಹಿತ ಸಮೃದ್ಧ ಬೈಂದೂರಿಗೆ ಪೂರಕವಾಗಿ ಅವರವರ ನೆಲೆಯಲ್ಲಿ ಸಾಕ್ತಾ ಇದ್ದಾರೆ. ನಾನು ನನ್ನ ಗಡಿಯೊಳಗೆ ಬನ್ನಿ ಅಂತ ಹೇಳಿಲ್ಲ, ನಾನು ಸುನೀಲ್ರ ಹತ್ರನೇ ಕೇಳಿದ್ದೆ ಸಮೃದ್ಧ ಬೈಂದೂರು ಬಗ್ಗೆ. ಇದು ಸಾಧ್ಯವಾ ಅಂತೇಳಿ ಬೇಕಿದ್ರೆ ನೆಗೆಟಿವ್ ಆದರೂ ಕೇಳಿ, ಒಟ್ಟು ಚರ್ಚೆ ಮಾಡಿ. ಆಗ ವಿಷಯಗಳು ಒಂದೇ ದಿಕ್ಕಿನಲ್ಲಿ ಸಾಕ್ತವೆ, ಎಲ್ಲರೂ ಒಟ್ಟಾಗಿ ಸಮೃದ್ಧ ಬೈಂದೂರಿನ ದಿಕ್ಕಿನಲ್ಲಿ ಸಾಕ್ತವೆ ಅಂತ ಹೇಳಿದ್ದೇನೆ. ಹಾಗಾಗಿ ಇಷ್ಟು ದೊಡ್ಡ ಸ್ಪಂದನೆ ಅನ್ನುವಂಥದ್ದು, ಅಷ್ಟು ಪ್ರಶ್ನೆಗಳನ್ನು ಜನರು ಕೇಳಿದ್ದಾರಂದರೆ ಎಲ್ಲಿಯೋ ಒಂದು ಕಡೆ ಅವ್ರ ಮಾಧ್ಯಮದ ಬಗ್ಗೆ ವಿಶ್ವಾಸ ಇದೆ, ಎಲ್ಲಿಯೋ ಒಂದು ಕಡೆ ಶಾಸಕರ ಬಗ್ಗೆ ವಿಶ್ವಾಸ ಇದೆ, ಸಿಸ್ಟಮ್ ಇದ್ರ ಬಗ್ಗೆ ಇನ್ನೂ ಅವ್ರಿಗೆ ಒಂದು ವಿಶ್ವಾಸ ಇದೆ ಅಂತಾಯಿತು. ಎಲ್ಲರೂ ಅದಕ್ಕೆ ಪೂರಕವಾಗಿ ಹೋಗೋಣ. ಮತ್ತು ಈ ಎಲ್ಲ ಕನಸುಗಳಿಗೆ ಒಂದಷ್ಟು ಸಮಯ, ಯೋಜನೆ, ಮತ್ತೊಂದಷ್ಟು ನಮ್ಮೆಲ್ಲರ ತ್ಯಾಗ ಬೇಕಾಗ್ತದೆ.
ಅಲ್ಲಿ ಏನಾಗಬೇಕು ಅಂತ ಆದಾಗ ನೀವು ಗೊತ್ತಿದ್ದವ್ರು ನಮ್ಗೆ ಹೇಳಬೇಕು, ಇಲ್ಲಿ ಮಾಡ್ಬೋದು ಅಂತ ಹೇಳಬೇಕು. ನಾನು ಪಿ ಡಿ ಒಗಳ ಸಭೆ ಕರೆದಿದ್ದೆ, ಪಿ ಡಿ ಒಗಳ ಸಭೆಯಲ್ಲಿ ಕೇಳಿದೆ, ಯಾರಾದರೂ ಒಬ್ಬರು ಪಿ ಡಿ ಒನ್ನು ನಾವು ನಾಳೆ ಸಸ್ಪೆಂಡ್ ಮಾಡ್ತೇವೆ ಅಥವಾ ನಾಳೆ ಟ್ರಾನ್ಸ್ಫರ್ ಮಾಡ್ತೇವೆ, ಯಾವುದಾದ್ರೂ ಊರಲ್ಲಿ ಇಲ್ಲ ನಮ್ಗೆ ಆ ಪಿ ಡಿ ಒ ಬೇಕಂತೇಳಿ ಹೇಳಿ ಏನಾದರೂ ಸೊರೆ ಎತ್ತಬಹುದಾ ಕೇಳಿದೆ. ಆಗ ಒಬ್ಬರೇ ಒಬ್ಬರು ಪಿ ಡಿ ಒ ಇಲ್ಲ ಅಂತ ಹೇಳಿದರು, ಒಬ್ಬರು ಸಹಿತ. ಅಂದರೆ ಪಿ ಡಿ ಒಗಳಂತೇಳಿ ಹೇಳಿದರೆ ಆ ರೀತಿ ಕಷ್ಟ ಆಗ್ತಾ ಇದೆ. ಆ್ಯಕ್ಚುಲಿ ಪಿ ಡಿ ಒ ಅಂತೇಳಿ ಹೇಳುವಂಥದ್ದು ಆ ಪಂಚಾಯತ್ ವ್ಯವಸ್ಥೆಯ ಕಾನೂನಿನ ಮಾಹಿತಿಗಳು ಒಬ್ಬ ಎಜುಕೇಟೆಡ್ ಆಫೀಸರ್ ಅಂತ ಲೆಕ್ಕ. ಆದರೆ ಅವರನ್ನು ನೋಡಿದರೆ ಭಯ ಬೀಳುವ ಪರಿಸ್ಥಿತಿ ಕೆಲವು ವಿಲೇಜ್ಗಳಲ್ಲಿದೆ. ಆದರೆ ಎಲ್ಲವೂ ಸಹಿತ ಆ ಕಾನೂನಾತ್ಮಕ ಮಾಹಿತಿಗಳನ್ನು ಪೂರಕ ಮಾಡಿಕೊಡಬೇಕಾದ ಅವರು ಅಂತ ಇರ್ತದೆ. ಹಾಗಾಗಿ ಅವ್ರ ಹತ್ರ ಇನ್ನೊಂದಷ್ಟು ಮಾಹಿತಿ ಕೇಳಿದ್ದೇನೆ. ಇಂಥ ಅಭಿವೃದ್ಧಿಗಳನ್ನು ತಂದರೆ ಯಾವ ಗ್ರಾಮದಲ್ಲಿ ಎಷ್ಟು ಜಾಗ ಇದೆ, ಯಾವ ಗ್ರಾಮದಲ್ಲಿ ಏನು ವ್ಯವಸ್ಥೆ ಇದೆ, ಏನು ಪೂರಕವಿದೆ, ಏನು ಕೊರತೆ ಇದೆ, ಇದಿಷ್ಟನ್ನು ಕೊಡಬೇಕಾದ ನೀವು ಅಂತ ಪಿ ಡಿ ಒದವ್ರಿಗೆ ಕೇಳಿದ್ದಿದೆ. ಸೊ ಈ ರೀತಿ ಇಡೀ ಸಿಸ್ಟಮ್ ಸಮೃದ್ಧ ಬೈಂದೂರಿಗೆ ಅಂದರೆ ಒಂದು ಒಳ್ಳೆಯ ತಾಲೂಕಿನ ಒಂದು ನಿರ್ಮಾಣಕ್ಕೆ ಪೂರಕವಾಗಿ ಹೋಗಬೇಕು ಅಂತ ನಾನು ಕೇಳ್ಕೊಂಡದ ಜೊತೆಗೆ ಸಾರ್ವಜನಿಕರಲ್ಲಿ ಸಹಿತ ತುಂಬ ಜನ ಸೋಷಿಯಲ್ನ ಒಂದು ಮೂಮೆಂಟಲ್ಲಿ ಇರ್ತಾರೆ. ಎಲ್ಲೋ ಹೋಗಿ ಓದಿ ಬೆಳೆದು ಒಂದು ಎತ್ತರಕ್ಕೆ ಹೋಗಿರ್ತಾರೆ, ನನ್ನೂರಿಗೆ ಏನಾದರೂ ಮಾಡಬೇಕಂತಿರ್ತಾರೆ. ಅವ್ರು ಯಂಗ್ಸ್ಟರ್ಸ್ ಆದರೆ ನಮ್ಮ ಜೊತೆ ಹೋರಾಟಕ್ಕೆ ನಿಲ್ತಾರೆ, ಎತ್ತರದಲ್ಲಿ ಬೆಳೆದದ್ದಿದ್ದರೆ ನೀವೇನೋ ಮಾಡಿ ನಾನೇನೋ ಒಂದು ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಾಗ ನಮ್ಮ ಕನಸು ಪೂರಕವಾಗಿ ಈಡೇರ್ಬೋದು ಅಂತೇಳಿ ಇದೆ. ಅದಕ್ಕೋಸ್ಕರ ಏರ್ಪೋರ್ಟಿನ ವಿಷಯ ಅನ್ನುವಂಥದ್ದು, ಮೆಡಿಕಲ್ ಕಾಲೇಜು, ಯೂನಿವರ್ಸಿಟಿ ಎಲ್ಲವೂ ಸಹಿತ ನಮ್ಮ ಕನಸು. ಅದಕ್ಕೆ ಪೇಪರ್ ವರ್ಕ್ ಅನ್ನುವಂಥದ್ದು ಆಗ್ತಾ ಇದೆ. ಏರ್ಪೋರ್ಟಿಗೆ ಹಿಂದಿನ ಸರ್ತಿ ಬಂದಾಗ ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆ ಹೇಳಿದವರು, ಈ ಸರ್ತಿ ಇಲ್ಲ ಸಾಧ್ಯ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದು ಅವರ ಕಿಲೋಮೀಟರ್ ಡಿಸ್ಟೆನ್ಸು, ಮೊದಲಿನ ಒಂದು ಏರ್ಪೋರ್ಟಿಂದ ಒಂದು ಏರ್ಪೋರ್ಟ್ ಏನು, ಇದೆಲ್ಲವೂ ಬರ್ತದೆ. ಅಂಕೋಲಾದಲ್ಲಿ ನೇವಲ್ನವರು ಒಂದು ಏರೋಡ್ರೋಮ್ ಪಬ್ಲಿಕ್ಕಿಗೆ ಅಂತ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಅದು ಆರ್ಮಿಯದ್ದಾದರೂ ಸಹಿತ ನಮಗೊಂದು ಕೊಡ್ತಾರೆ, ಅಂದರೆ ಡೊಮೆಸ್ಟಿಕ್ಕಿಗೆ ಕೊಡ್ತಾರೆ ಅನ್ನೋದೊಂದಿದೆ. ಸೊ ಇದೆಲ್ಲ ವ್ಯಾಪ್ತಿಯಲ್ಲಿ ನಮಗೇನು ಮಾಡಲಿಕ್ಕಾಗ್ತದೆ ಅನ್ನೋದು ಯೋಚನೆ ಮಾಡಲಿಕ್ಕಿರುವಂಥ ಅವಕಾಶ. ಸೊ ಇದರಲ್ಲಿ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಇನ್ವಾಲ್ವ್ಮೆಂಟ್ ಅಂದರೆ ಊರಿನವರ ಇನ್ವಾಲ್ವ್ಮೆಂಟ್, ನಾನು ನಿಮ್ಮ ಜೊತೆಗಿರುವವನು, ನೀವು ಆಯ್ಕೆ ಮಾಡಿದವನು, ನನಗೆ ಒಂದಷ್ಟು ಕನಸುಗಳಿದೆ ಮಾಡಬೇಕನ್ನೋದಿದೆ, ಆದರೆ ನೀವು ಯಾವುದಕ್ಕೆ ಕರಿತೀರಿ, ಯಾವುದು ಅರ್ಜೆಂಟ್ ಮಾಡ್ತೀರಿ, ಯಾವುದು ಆಗ್ಬೋದು ಅನ್ನೋ ಪಾಸಿಬಿಲಿಟಿ ತೋರಿಸ್ತೀರಿ, ಅದನ್ನು ಮಾಡುವ ಅನ್ನುವಂಥ ಒಂದು ಯೋಚನೆ ನಾನು ಇಟ್ಟುಕೊಂಡಿದ್ದೇನೆ. ಹಾಗಾಗಿ ಸಮೃದ್ಧ ಶಾಲೆಗಳು ತುಂಬ ಜನ ಶಾಲೆಗಳ ಬಗ್ಗೆ ಕೇಳಿದರು, ಹಾಗಾಗಿ ಶಾಲೆಗಳ ಬಗ್ಗೆ ಹೊರಟವು. ತುಂಬ ಜನ ಆರೋಗ್ಯ ಕ್ಷೇತ್ರದ ಬಗ್ಗೆ ಕೇಳಿದರು, ಹಾಗಾಗಿ ಆರೋಗ್ಯ ಕ್ಷೇತ್ರದ ಬಗ್ಗೆ ಹೊರಟಿದ್ದೇವೆ. ವ್ಯವಸ್ಥೆ, ಸೋರ್ಸ್ಗಳು, ಸಹಭಾಗಿತ್ವ, ಅದನ್ನು ಮಾತಾಡ್ಸ್ಲಿಕ್ಕೆ ಒಂದು ಅವಕಾಶ ಇದೆ. ನಿಮ್ಮೆಲ್ಲರ ಸಹಭಾಗಿತ್ವ ಇದ್ದರೆ ಸಮೃದ್ಧ ಬೈಂದೂರನ್ನು ಎಲ್ಲರೂ ಸೇರಿ ಕಟ್ತಾ ಹೋಗೋ ಮತ್ತು ಆದಷ್ಟು ಬೇಗ ಒಂದೊಂದು ಯೋಜನೆಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗುವ ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸದ ಮಾತುಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ, ಬಹುಶಃ ನನ್ನ ಪ್ರಕಾರ ಈ ಉಳಿದ ಪ್ರಶ್ನೆಗಳು, ಉಳಿದ ಒಂದಷ್ಟು ಕಲ್ಪನೆಗಳು ಇನ್ನೊಂದು ವೇದಿಕೆ ಮಾಡಿ ಕೊಡ್ತೀರಿ. ಖಂಡಿತ, ಜನರ ನಿಮ್ಮೇಲೆ ಜಾಸ್ತಿ ನಿರೀಕ್ಷೆಗಳಿದೆ. ಅವಕಾಶ ಸಿಗಿದಾಗ ಮುಂದಿನ ಅಂತದ ಚರ್ಚೆಗಳನ್ನು ಮುಂದುವರಿಸೋಣ ಅಂತ ಹೇಳಿ. ಅಗತ್ಯ, ಇಷ್ಟು ಚಂದ ವೇದಿಕೆ, ಇಷ್ಟು ಒಳ್ಳೆ ಅದಕ್ಕೊಂದು ಪೂರಕ ತಯಾರಿ, ಒಂದೊಳ್ಳೆ ಆಡಿಯನ್ಸ್ ಟೀಮ್, ಇದೆಲ್ಲವೂ ಇದ್ದಾಗ ನನ್ನ ವಿಷಯಗಳನ್ನು, ನನ್ನ ಕೆಲಸಗಳನ್ನು ನನಗೆ ನೆನಪು ಮಾಡಿದ್ದೀರಿ, ನಿಮ್ಮ ಆಸಕ್ತಿಯನ್ನು ತೋರಿಸಿದ್ದೀರಿ. ಖಂಡಿತವಾಗಿ ನೀವೇನಾದರೂ ಮುಂದಿನ ವೇದಿಕೆ ನಿರ್ಮಾಣ ಮಾಡ್ತೀರಿ, ಅದಕ್ಕೆ ಏನು ಬೇಕು ಇನ್ನೂ ಒಂದಷ್ಟು ತಯಾರಿ. ಇದೇ ಸೇಮ್ ವೇದಿಕೆ ನೀವೊಂದಷ್ಟು ತಿಂಗಳು ಬಿಟ್ಟು ಕರೆದಾಗ ಬಹುಶಃ ನಾನು ಎಲ್ಲದರದ್ದು ರಿಪೋರ್ಟ್ ಕಾರ್ಡ್ ನಿಮ್ಮ ಎದುರುಗಡೆ ಹಿಡ್ಕೋಬೇಕು, ಕೇಳಿದ ಪ್ರಶ್ನೆ ಪುನಃ ಕೇಳುವಾಗ ನನಗೊಂದು ಮುಜುಗರಾದಿತ್ತು, ನಾನೊಂದಷ್ಟು ಕೆಲಸ ಮಾಡಲೇಬೇಕು. ಸೊ ಮಾಧ್ಯಮದ ಸರಿಯಾದ ಕೆಲಸ ಅಂತ ಅಂದ್ಕೊಂಡಿರ್ತೇನೆ ನಮ್ಮನ್ನು ಎಚ್ಚರಿಸೋದು. ಸೊ ಇಂಥದ್ದೊಂದು ಚಂದ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ, ನನಗೊಂದಷ್ಟು ಮಾರ್ಗದರ್ಶನ ಸಿಕ್ಕಿದೆ, ಒಂದಷ್ಟು ಅಂದಾಜು ಸಿಕ್ಕಿದೆ, ಅದೆಲ್ಲವನ್ನು ಮಾಡ್ತೇನೆ, ಮಾಡಬೇಕು ಅನ್ನುವಂಥ ಆಸಕ್ತಿ ಇಟ್ಟುಕೊಂಡು ನಿಮಗೂ ಸಹಿತ ಧನ್ಯವಾದ ಹೇಳ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು ಸರ್. kundapura.com ಮೂಲಕ ವಿಷನ್ ಬೈಂದೂರು ಎನ್ನುವ ಒಂದು ಪರಿಕಲ್ಪನೆಯನ್ನು ಮುಂದಿರಿಸಿದಾಗ ನಮ್ಮ ಮನವಿಗೆ ಒಗ್ಗೊಟ್ಟು ಈ ಸಂವಾದದಲ್ಲಿ ಪಾಲ್ಗೊಂಡದಕ್ಕೆ ನಿಮಗೆ ವಿಶೇಷವಾದಂಥ ಧನ್ಯವಾದಗಳು ಸರ್. ಹಾಗೆ ಇನ್ನೇ ಸಂವಾದದ ಕೊನೆಯ ಹಂತದವರೆಗೂ ಉಪಸ್ಥಿತರಿದ್ದು ಸಂವಾದವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟದಕ್ಕೆ ಎಲ್ಲ ಬೈಂದೂರಿನ ನಾಗರಿಕರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಶಾಸಕರು ಹೇಳಿದಾಗೆ ಇಲ್ಲಿಗೆ ನಿಲ್ಲೋದಿಲ್ಲ, ಅದು ಬೇರೆ ಸ್ವರೂಪದಲ್ಲಾಗಲಿ ಬೇರೆ ವೇದಿಕೆಯಲ್ಲಾಗಲಿ ಅದು ಮುಂದುವರಿತದೆ. ವಿಷನ್ ಅನ್ನುವಂಥದ್ದು ಕಂಪ್ಲೀಟ್ ಆದಾಗಲೇ ವಿಷನ್, ನಮ್ಮ ವಿಷನ್ ಕಂಪ್ಲೀಟ್ ಆಗ್ತದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಅಂತಹ ವಿಷನನ್ನು ಕಂಪ್ಲೀಟ್ ಮಾಡುವಂತಹ ಆಯುರ್ ಆರೋಗ್ಯ ಐಶ್ವರ್ಯ ದೇವರು ಶಾಸಕರಿಗೆ ಒದಗಿಸಿಕೊಡಲಿ. ಹಾಗೆ ಒಂದು ಉತ್ತಮ ಬೈಂದೂರನ್ನು ರೂಪಿಸುವಲ್ಲಿ ಶಾಸಕರು ಯಾವಾಗಲೂ ಜೊತೆಗಿರಲಿ ಅಂತೇಳಿ ನಾನು ಆಶಿಸ್ತಾ ಇವತ್ತಿನ kundapura.com ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. kundapura.com ನ್ಯೂಸ್ ಪೋರ್ಟಲ್ ಪ್ರಸ್ತುತಿಯಲ್ಲಿ ವಿಷನ್ 2033 ಬೈಂದೂರು, ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರೊಂದಿಗೆ ಹಾಗೂ ಅಭಿವೃದ್ಧಿಯ ಕನಸು ಹೊತ್ತ ನಾಗರಿಕರೊಂದಿಗೆ ಮಾತು ಚರ್ಚೆ ಮಂಥನ ಕಾರ್ಯಕ್ರಮ ಮುಕ್ತಾಯಗೊಂಡಿರುತ್ತದೆ. ಈ ಕಾರ್ಯಕ್ರಮ
ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿತ್ರಕೂಟ ಆಯುರ್ವೇದ ಆಲೂರು ಕುಂದಾಪುರ, ಶೆಫ್ ಟಾಕ್ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಬೆಂಗಳೂರು, ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ, ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಕುಂದಾಪುರ, ಪ್ರೀತಿ ಮೊಬೈಲ್ಸ್ ಬೈಂದೂರು, ಸುಮುಖ ಸರ್ಜಿಕಲ್ಸ್ ಉಪ್ಪುಂದ, ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಉಪ್ಪುಂದ, ಶ್ರೀಮಾತಾ ಫರ್ನಿಚರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸ್ ಉಪ್ಪುಂದ.